ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ನಾವು ಲಾಸ್ಟ್ ಕ್ಲಾಸ್ ಒಳಗಡೆ ನಮ್ಮ ಕರ್ನಾಟಕದ ಅಥವಾ ಒಂದು ಕಲೆ ಮತ್ತು ವಾಸ್ತುಶಿಲ್ಪ ಸಂಸ್ಕೃತಿ ಬಗ್ಗೆ ನಾವು ನೋಡಿದ್ವಿ ಈ ಒಂದು ನಿಮಗೆ ಕ್ಲಾಸ್ ಪಿ ಡಿ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಆಗಿರ್ಬಹುದು ಇವಾಗ ಬಿ ಬಿಎಂಟಿಸಿ ಎಕ್ಸಾಮ್ ಆಗಿರ್ಬಹುದು ಅಂಡ್ ನೆಕ್ಸ್ಟ್ ಈ ಒಂದು ಅಹ್ ನಮಗೇನು ಇತ್ತೀಚೆಗೆ ಬಿಟ್ಟಿರ್ತಕ್ಕಂಥ ಕೆ ಎಸ್ ಎಕ್ಸಾಮ್ ಆಗಿರ್ಬಹುದು ಸೊ ಎಲ್ಲಾ ಎಕ್ಸಾಮ್ ಗಳಿಗೆ ಸಂಬಂಧಪಟ್ಟಂಗೆ ಆರ್ಟ್ ಅಂಡ್ ಕಲ್ಚರ್ ಕಲೆ ಮತ್ತು ವಾಸ್ತುಶಿಲ್ಪ ಸಂಸ್ಕೃತಿ ಬಗ್ಗೆ ಏನ್ ಮಾಡ್ತಿದ್ವಿ ಅಂತ ನಾವು ಅಧ್ಯಯನವನ್ನು ಮಾಡ್ತಾ ಇದ್ವಿ ಆಲ್ರೆಡಿ ನಾವು ಕಲೆಗೆ ಸಂಬಂಧಪಟ್ಟಂಗೆ ಏನ್ ನೋಡಿದಿವಿ ಅಂತಂದ್ರ ಡಾನ್ಸ್ ಫಾರ್ಮ್ಸ್ ಗಳ ನೋಡಿದ್ವಿ ಜಾನಪದ ನೃತ್ಯಗಳು ನೋಡಿದ್ವಿ ಹಬ್ಬಗಳನ್ನ ನೋಡಿದ್ವಿ ಹೌದಾ ಅದೇ ರೀತಿ ಭಾಷೆಗಳನ್ನ ನೋಡಿದಿವಿ ಶಾಸ್ತ್ರೀಯ ಸ್ಥಾನಮಾನ ಹೊಂದಿರತಕ್ಕಂಥ ಭಾಷೆಗಳಾಗಿರ್ಬೋದು ಅಥವಾ ನೆಕ್ಸ್ಟ್ ಯಾವ್ದು ಅಂತಂದ್ರ ಈ ಒಂದು ದ್ರಾವಿಡ ಭಾಷೆಗಳಾಗಿರ್ಬೋದು ಇವೆಲ್ಲವನ್ನ ಏನ್ ಮಾಡ್ಕೊಂಡ್ವಿ ಅಂತರ ನೋಡ್ತಾ ಬಂದ್ವಿ ಅಂಡ್ ಕೆಲವೊಂದಿಷ್ಟು ಕ್ರೀಡೆಗಳನ್ನ ನೋಡಿದ್ವಿ ಕರ್ನಾಟಕ ಬಂದ್ರೆ ಯಕ್ಷಗಾನ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿದ್ವಿ ಭೂತಾರಾಧನೆ ಆಗಿರ್ಬೋದು ನಾಗಾರಾಧನೆ ಆಗಿರ್ಬೋದು ಉಮ್ಮತಾಟ ಮತ್ತು ಹುತ್ತರಿ ಕುಣಿತ ಅಂತ ಹೇಳ್ತೀವಿ ಹೌದಾ ವೀರಗಾಸೆ ಆಗಿರ್ಬೋದು ಇವುಗಳನ್ನ ಪ್ರಮುಖವಾಗಿ ನಾವು ನಮ್ಮ ಕರ್ನಾಟಕ ಸಂಬಂಧಪಟ್ಟಂಗೆ ನೋಡ್ತಾ ಬಂದ್ವಿ ಅದೇ ರೀತಿ ಈ ಒಂದು ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧ ಪಟ್ಟಂಗೆ ಮುಖ್ಯವಾಗಿ ಯಾವ್ಯಾವ ಡ್ಯಾನ್ಸ್ ಫಾರ್ಮ್ಸ್ ಗಳು ಇದಾವೆ ಅನ್ನೋದು ಕೂಡ ನಾವು ನೋಡ್ತಾ ಬಂದ್ವಿ ಹಾಗಾದ್ರೆ ಇವಾಗ ನಾನ್ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ನೆಕ್ಸ್ಟ್ ಪಾರ್ಟ್ ಒಳಗಡೆ ಯಾವ್ದು ಇರ್ತತಿ ಅಂದ್ರ ವಾಸ್ತುಶಿಲ್ಪ ಶೈಲಿ ಬಗ್ಗೆ ಅಧ್ಯಯನ ಮಾಡೋಣ ಅಂತ ಹಂಗಾದ್ರೆ ಪ್ರಮುಖ ವಾಸ್ತುಶಿಲ್ಪ ಶೈಲಿಗಳು ಅಂತಂದ್ರೆ ನಾವು ನೋಡತಕ್ಕಂತ ಪ್ರಮುಖ ವಾಸ್ತುಶಿಲ್ಪ ಶೈಲಿಗಳು ಮೂರು ಶೈಲಿಗಳಿದಾವೆ ಒಂದು ದ್ರಾವಿಡ ಶೈಲಿ ಆಗಿರ್ಬೋದು ಇನ್ನೊಂದ್ ಯಾವ್ದು ಅಂದ್ರೆ ನಾಗರ ಶೈಲಿ ಮತ್ತೊಂದ್ ಯಾವ್ದು ಅಂತರ ವೇಸರ ಶೈಲಿ ಅಂತ ಹೇಳ್ತೀವಿ ಹಿಂದೂ ದೇವಾಲಯದ ವಿನ್ಯಾಸದಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ವಾಸ್ತುಶಿಲ್ಪದ ಶೈಲಿಗಳಾಗಿವೆ ಅಂದ್ರೆ ಹಿಂದೂ ಧರ್ಮದ ಸಂಬಂಧಪಟ್ಟಂಗೆ ಮೂರು ಶೈಲಿಗಳನ್ನ ಪ್ರಮುಖವಾಗಿ ನಾವು ಗುರುತಿಸ್ತೀವಿ ಒಂದು ದ್ರಾವಿಡ ಶೈಲಿ ನಾಗರ ಶೈಲಿ ಇನ್ನೊಂದ್ ಯಾವ್ದು ಅಂತಂದ್ರ ವೇಸರ ಶೈಲಿ ಅಂತ ಹೇಳ್ತೀವಿ ಹಂಗಾದ್ರೆ ದಕ್ಷಿಣ ಭಾರತದಲ್ಲಿ ಪ್ರಚಲಿತದಲ್ಲಿರ್ತಕ್ಕಂಥದ್ದು ಯಾವುದು ಅಂತಂದ್ರ ದ್ರಾವಿಡ ಶೈಲಿ ಅಂತಕ್ಕಂಥದ್ದು ಬಹಳಷ್ಟು ಮಹಡಿಗಳನ್ನ ಹೊಂದಿರುತ್ತೆ ಬಹು ಮಹಡಿಗಳನ್ನ ಹೊಂದಿರುತ್ತೆ ಜೊತೆಗೆ ಏನು ಅಂತ ಪಿರಾಮಿಡ್ ತರ ಗೋಪು ಗೋಪುರಗಳ ಒಳಗಡೆ ರಚನೆ ಆಗುತ್ತೆ ಯಾವ ರೀತಿ ನಮಗೆ ಈ ಒಂದು ಪಿರಾಮಿಡ್ ಗಳು ಯಾವ ರೀತಿ ಈ ತರ ಗೋಪುರಗಳಲ್ಲಿ ರಚನೆ ಆಗಿರ್ತವೋ ಈ ರೀತಿ ಪಿರಾಮಿಡ್ ಗಳು ಏನಾಗಿ ಪಿರಾಮಿಡ್ ಗಳ ರೂಪದಲ್ಲಿ ಏನಾಗಿರ್ತತಿ ಅಂತರ ರಚನೆ ಆಗಿರುತ್ತೆ ಯಾವ್ದು ಅಂತಂದ್ರೆ ದ್ರಾವಿಡ ಶೈಲಿಯಲ್ಲಿ ಬರ್ತಕ್ಕಂಥದ್ದು ಸೊ ಜೊತೆಗೆ ಇಲ್ಲಿ ನನಗೆ ಉತ್ತರದಲ್ಲಿ ಕಂಡು ಬರುವ ನಾಗರ ಮೊಣಚಾದ ತುದಿಗಳನ್ನ ಮತ್ತು ಬಹು ಪ್ರವೇಶ ದ್ವಾರಗಳೊಂದಿಗೆ ವಕ್ರ ರೇಖೆಯ ಗೋಪುರಗಳನ್ನ ಏನ್ ಮಾಡಿರುತ್ತೆ ಅಂತ ಹೊಂದಿರತ್ತ ಸೊ ಇಲ್ಲಿ ಅಂದ್ರೆ ದಕ್ಷಿಣ ಭಾರತದೊಳಗಡೆ ಅತ್ಯಾಚ ಕಂಡು ಬರುದು ಯಾವುದು ಅಂದ್ರೆ ದ್ರಾವಿಡ ಶೈಲಿ ಇರ್ತಕ್ಕಂಥ ಮಹಡಿಗಳಾಗಿರ್ಬಹುದು ಮತ್ತೆ ನೆಕ್ಸ್ಟ್ ಪಿರಾಮಿಡ್ ಗಳ ಗೋಪುರದಲ್ಲಿ ಇರ್ತಕ್ಕಂಥ ದೇವಾಲಯಗಳು ಕಂಡು ಬರ್ತವೆ ಜೊತೆಗೆ ಉತ್ತರ ಭಾರತದಲ್ಲಿ ಉತ್ತರದಲ್ಲಿ ಏನ ಅಂದ್ರೆ ಉತ್ತರದೊಳಗಡೆ ಏನಾಗ್ತತಿ ಅಂತಂದ್ರ ಅದ ಉತ್ತರದಲ್ಲಿ ಏನಾಗುತ್ತೆ ಅಂತಂದ್ರೆ ನಾಗರ ಮೊಣಚಾದ ಹೌದಾ ನಾಗರ ಶೈಲಿ ಕಂಡು ಬರುತ್ತೆ ಸ್ಪೆಷಲಿ ಮೊಣಚಾದ ತುದಿಗಳನ್ನ ಹೊಂದಿರುತ್ತೆ ಅದ್ರ ಜೊತೆಗೆ ಬಹಳಷ್ಟು ಪ್ರವೇಶ ದ್ವಾರಗಳು ಏನಾಗಿರ್ತಾವ ಅಂತಾರ ಬಹಳಷ್ಟು ಇರ್ತವೆ ಅಂದ್ರೆ ಎಂಟ್ರಿ ಏನಾಗಿರ್ತತಿ ಅಂದ್ರೆ ಒಂದ್ ಒಂದೇ ಸೈಡ್ ಎಂಟ್ರಿ ಇರಂಗಿಲ್ಲ ಮುಖ್ಯ ದ್ವಾರ ಇರಂಗಿಲ್ಲ ಪ್ರವೇಶ ದ್ವಾರ ಅಂತ ಇರಂಗಿಲ್ಲ ಬಹಳಷ್ಟು ಏನಾಗಿರ್ತತಿ ಅಂದ್ರೆ ಪ್ರವೇಶ ದ್ವಾರಗಳನ್ನ ಒಳಗೊಂಡಿರ್ತವೆ ಸೊ ರೇಖೆಯ ಗೋಪುರಗಳು ಏನಾಗಿರ್ತಾವ ಅಂದ್ರೆ ನಿರ್ಮಾಣ ಆಗಿರ್ತದೆ ಅಂತದನ್ನ ನಾವೇನ ಕರಿತೀವಿ ಅಂತದ ಈ ಒಂದು ಆ ಈ ಒಂದು ಯಾವ್ದಂತ ಕರಿತೀವಿ ಅಂದ್ರೆ ಶೈಲಿ ಅಂತ ಕರಿತೀವಿ ಅದೇ ರೀತಿ ಈ ಒಂದು ದ್ರಾವಿಡ ಮತ್ತು ಈ ನಾಗರ ಶೈಲಿ ಎರಡೂ ಸೇರ್ಕೊಂಡಿದ್ದೆ ಆಯಿತು ಆಗಿತ್ತು ಅಂತಾರ ಅದ್ಯಾವ್ದಿರುತ್ತೆ ಅಂತಾರ ವೇಸರ ಶೈಲಿ ಅಂತ ಹೇಳ್ತಿವಿ ಹೌದಾ ಈ ವೇಸರ ಒಳಗಡೆ ದ್ರಾವಿಡ ಶೈಲಿಯ ಲಕ್ಷಣನೂ ಇರ್ತತಿ ಜೊತೆಗೆ ಯಾವ್ದು ಇರ್ತತಿ ಅಂತಂದ್ರೆ ಈ ಒಂದು ನಾಗರ ಶೈಲಿಯ ಲಕ್ಷಣ ಲಕ್ಷಣ ಕೂಡ ಇರ್ತವೆ ಎರಡು ಒಣ್ಣ ಸಂಯೋಜನೆ ಮಾಡ್ಕೊಂಡು ಸ್ಟಾರ್ಟ್ ಆಗಿರೋದು ಅಥವಾ ಇರ್ತಕ್ಕಂತ ವಾಸ್ತುಶಿಲ್ಪ ಕಲೆ ಯಾವ್ದು ಅಂತಂದ್ರ ವೇಸರ ಶೈಲಿ ಅಂತ ಹೇಳ್ತೀವಿ ಹಾಗಾದ್ರೆ ದ್ರಾವಿಡ ಮತ್ತು ನಾಗರ ಶೈಲಿಗಳಿಂದ ಅಂಶಗಳನ್ನು ಸಂಯೋಜಿಸುತ್ತದೆ ಇದು ಹೈಬ್ರಿಡ್ ವಾಸ್ತುಶಿಲ್ಪಕ್ಕೆ ಏನಾಗತ್ತ ಏನಾಗತ್ತೆ ಅಂತರ ಕಾರಣ ಆಗತ್ತ ಯಾವ್ದಕ್ಕೆ ಅಂತರ ಹೈಬ್ರಿಡ್ ವಾಸ್ತುಶಿಲ್ಪ ಕಲೆಗೆ ಕಾರಣವಾಗಿರೋದು ಯಾವ್ದು ಅಂತಂದ್ರ ಈ ಒಂದು ವೇಸರ ಶೈಲಿ ಅಂತ ಹೇಳ್ತೀವಿ ಹಾಗಾದ್ರೆ ದ್ರಾವಿಡ ಶೈಲಿ ಅಂತಕ್ಕಂಥದ್ದು ಮುಖ್ಯವಾಗಿ ಪ್ರಾಥಮಿಕವಾಗಿ ಭಾರತದ ದಕ್ಷಿಣ ಭಾಗಕ್ಕೆ ಏನಾಗತ್ತೆ ಅಂತ ಸಂಬಂಧಿಸಿದೆ ಈ ದ್ರಾವಿಡ ಶೈಲಿ ಅಂತಕ್ಕಂಥದ್ದು ಮುಖ್ಯವಾಗಿ ಹುಟ್ಕೊಂಡಿರೋದು ಎಲ್ಲಿಂದ ಅಂತಂದ್ರೆ ಅಥವಾ ಯಾವ ಒಂದು ಮೂಲ ಯಾವುದು ಅಂತ ನೋಡಿದಾಗ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಾಸ್ತುಶಿಲ್ಪ ಶೈಲಿ ಅಂತ ಹೇಳ್ತೀವಿ ಇನ್ನ ಏನಿದು ಗುಣಲಕ್ಷಣಗಳು ದ್ರಾವಿಡ ಶೈಲಿ ಅಂದ್ರೆ ಯಾವ ರೀತಿ ಇರ್ತತಿ ಅಂತ ನೋಡಿದ್ರೆ ಗೋಪುರಗಳು ಇರ್ತಾವ ಅಥವಾ ವಿಮಾನಗಳು ಅಂತ ಹೇಳ್ತೀವಿ ನಾವು ಅದಕ್ಕೆ ಗೋಪುರಗಳು ಇರ್ತವೆ ದ್ರಾವಿಡ ದೇವಾಲಯಗಳು ಸಾಮಾನ್ಯವಾಗಿ ಪಿರಾಮಿಡ್ ಗೋಪುರವನ್ನ ಅಥವಾ ಶಿಖರವನ್ನ ಅಂದ್ರ ಗೋಪುರಗಳನ್ನ ಏನಾಗಿರ್ತವು ಅಂತಾರ ಹೊಂದಿರ್ತವೆ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪ ಕಲೆಗಳು ಏನಾಗಿರ್ತವು ಅಂತಾರ ಗೋಪುರ ಶೈಲಿಯನ್ನ ಹೊಂದಿರ್ತವೆ ಜೊತೆಗೆ ಬಹಳಷ್ಟು ಅಂತಸ್ತುಗಳನ್ನ ಏನಾಗಿರ್ತತಿ ಅಂದ್ರ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಮಹಡಿಗಳನ್ನ ಅಥವಾ ಅಂತಸ್ತುಗಳನ್ನ ಹೊಂದಿರತಕ್ಕಂಥದ್ದು ಯಾವುದು ಅಂತಂದ್ರ ದ್ರಾವಿಡ ಶೈಲಿ ಜೊತೆಗೆ ಪ್ರತಿಯೊಂದು ಸಮತಲವಾದ ಅಂಚಿನಿಂದ ಆ ಗುರುತಿಸಲ್ಪಟ್ಟಿರುತ್ತದೆ ಗೋಪುರವು ಏರುತ್ತಿದ್ದಂತೆ ಕಿರಿದಾಗುತ್ತಾ ಹೋಗುತ್ತದೆ ಅಂದ್ರೆ ಇಲ್ಲಿ ಗೋಪುರ ಏನಾಗ್ತತಿ ಅಂತಂದ್ರೆ ಈ ರೀತಿ ಏರ್ತಾ ಏರ್ತಾ ಇರ್ತಾ ಹೋದಂಗ ಹೋದಂಗೆ ಅಂದ್ರೆ ಪ್ರತಿಯೊಂದು ಅಂಚುಗಳು ಏನಾಗ್ತಾವ ಅಂತಂದ್ರೆ ಸಮನಾಗಿರ್ತವೆ ಸಮರೂಪದೊಳಗಡೆ ಇರ್ತವೆ ಅದೇ ರೀತಿ ಮೇಲ್ಭಾಗಕ್ಕೆ ಹೋಗ್ತಾ ಹೋಗ್ತಾ ಏನಾಗ್ತತಿ ಅಂತಂದ್ರೆ ಚಿಕ್ಕದಾಗ್ತಾ ಹೋಗ್ತವೆ ಹೌದಾ ಮೇಲ್ಭಾಗಕ್ಕೆ ಹೋಗ್ತಾ ಹೋಗ್ತಾ ಏನಾಗಿರ್ತತಿ ಅಂತಂದ್ರೆ ಚಿಕ್ಕದಾಗ್ತಾ ಹೋಗ್ತವೆ ಇವೇನಾಗಿರ್ತೀತಿ ಅಂತಂದ್ರೆ ಈ ಒಂದು ತ್ರಿಕೋನಾಕಾರ ಅಥವಾ ಪಿರಾಮಿಡ್ ರಚನೆಯೊಳಗಡೆ ಇರ್ತವೆ ಸೊ ಮೇಲ್ಭಾಗಕ್ಕೆ ಹೋಗ್ತಾ 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 ಏನಾಗ್ತತಿ ಅಂದ್ರೆ ಚಿಕ್ಕದಾಗ್ತಾ ಬರ್ತವೆ ಯಾವ್ದ್ರೊಳಗಡೆ ಅಂತಂದ್ರ ದ್ರಾವಿಡ ಶೈಲಿ ಒಳಗಡೆ ಹಂಗಾದ್ರೆ ಈ ಶೈಲಿಗೆ ಎಕ್ಸಾಂಪಲ್ ಅಂದ್ರ ಈ ಶೈಲಿ ಎಕ್ಸಾಂಪಲ್ ನಾಗ್ ನೋಡ್ದಾರ ಯಾವ್ದು ಅಂತಂದ್ರ ಇದನ್ನ ನೋಡ್ತಿವಿ ನಾವು ಇಲ್ಲಿ ಹೆಂಗಿದಾವ ನೋಡ್ರಿ ಸೊ ಇದಾವೆ ಹೌದಾ ನಾಲ್ಕು ದಿಕ್ಕಿಗೆ ಏನಾಗಿದ್ದಾವೆ ಅಂತ ಅಂಚುಗಳು ಕಂಡು ಬರ್ತವೆ ಅಂದ್ರೆ ಈ ಒಂದು ಯಾವ ತರ ಇದಾವೆ ಅಂತರ ಪಿರಾಮಿಡ್ ಶೇಪ್ ಅಲ್ಲಿ ಇದಾವೆ ಮೇಲ್ಭಾಗಕ್ಕೆ ಹೋಗ್ತಾ 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 ಏನಾಗ್ತತಿ ಅಂತರ ಪಿರಾಮಿಡ್ ಯಾವ ರೀತಿ ಚಿಕ್ಕದಾಗಿರುತ್ತೋ ಅದೇ ರೀತಿ ಗೋಪುರಗಳು ಚಿಕ್ಕದಾಗ್ತಾ ಹೋಗ್ತಾ ಇರ್ತವೆ ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರ ಬಹು ಹಂತವಾಗಿರ್ತಾವ ಹೌದಾ ಸೊ ಇಲ್ಲೊಂದ್ ಸ್ಟೆಪ್ ಅದಾದ ನಂತರ ಒಂದ್ ಸ್ಟೆಪ್ ಅದಾದ ನಂತರ ಒಂದ್ ಸ್ಟೆಪ್ ಮಹಜ್ ಮಹಲುಗಳನ್ನ ಅಥವಾ ಬಹು ಹಂತವಾಗಿ ಏನಾಗಿರ್ತಾವ ಅಂದ್ರೆ ಇವುಗಳನ್ನ ಕಟ್ಟಿರ್ತಾರೆ ಸೊ ಹಾಗಾಗಿ ಇದೇನಾಗಿರ್ತತಿ ಅಂತಾರ ನಾಲ್ಕು ಮೂಲೆಗಳಲ್ಲಿ ಅಂಚುಗಳನ್ನ ಹೊಂದಿರುತ್ತೆ ಹೌದಾ ನಾಲ್ಕು ಮೂಲೆಗಳಲ್ಲಿ ಅಂಚುಗಳನ್ನ ಹೊಂದಿರತ್ತ ಜೊತೆಗೆ ಸ್ವಲ್ಪ ಅಹ್ ಮೇಲೆ ಹೋಗ್ತಾ ಹೋಗ್ತಾ ಮೇಲ್ ಇರ್ತಾ ಹೋದ್ವಿ ಅಂತಾರ ಅತಿ ಚಿಕ್ಕದಾಗಿ ಏನಾಗುತ್ತೆ ಅಂತಾರ ಕಾಣಿಸುತ್ತೆ ಸೊ ಯಾವ್ದು ಅಂತಂದ್ರ ಈ ಒಂದು ದ್ರಾವಿಡ ಶೈಲಿ ಅಂತ ಹೇಳ್ತೀವಿ ಹಾಗಾದ್ರೆ ಈ ವಾಸ್ತುಶಿಲ್ಪ ಶಿಲ್ಪ ಅಥವಾ ಈ ದೇವಾಲಯಗಳ ಮಂಟಪ ಹೆಂಗಿರ್ತತಿ ಅಂತ ನೋಡಿದ್ರೆ ದೇವಾಲಯವು ಸಾಮಾನ್ಯವಾಗಿ ಮಂಟಪ ಎಂಬ ಕಂಬದ ಹಾಲನ್ನು ಒಳಗೊಂಡಿರುತ್ತದೆ ಹೌದಾ ಸೊ ಒಳಭಾಗದ ಒಳಗಡೆ ಏನಾಗ್ತತಿ ಅಂತ ಕಂಬಗಳು ಕೂಡಿರ್ತಕ್ಕಂತ ಒಂದು ದೊಡ್ಡದಾಗಿರ್ತಕ್ಕಂತ ಹಾಲ್ ಇರುತ್ತೆ ಅಂದ್ರ ಒಂದು ಭವನ ಇರುತ್ತೆ ಸೊ ಸಾಮಾನ್ಯವಾಗಿ ಪೂರ್ವಕ್ಕೆ ಮುಖ ಮಾಡುವ ಒಂದೇ ಪ್ರವೇಶ ಇರುತ್ತದೆ ಹೌದಾ ಒಂದೇ ಪ್ರವೇಶ ಇರುತ್ತೆ ಆ ಪ್ರವೇಶ ಯಾವ ಕಡೆ ಮುಖ ಮಾಡಿರ್ತತಿ ಅಂದ್ರ ಪೂರ್ವಕ್ಕೆ ಮುಖ ಮಾಡ್ಕೊಡ ಒಂದೇ ಒಂದ್ ಪ್ರವೇಶ ಇರುತ್ತೆ ಸೊ ನೋಡಿದ ತಕ್ಷಣ ನಮಗೆ ಇದು ದ್ರಾವಿಡ ಶೈಲಿಯನ್ನು ಗೊತ್ತ ಮಾಡ್ಕೋಬೇಕು ಅಂತಾರ ಒಂದು ಅಂಚುಗಳು ಇರ್ತವೆ ಹೌದಾ ಅಂಚುಗಳು ಸ್ಟೆಪ್ ಬೈ ಸ್ಟೆಪ್ ಏನಾಗಿರ್ತಾವೆ ಬಂದಿರ್ತವೆ ಮೇಲ್ಭಾಗಕ್ಕೆ ಹೋದಂಗ್ ಹೋದಂಗ ಗೋಪುರಗಳ ರಚನೆ ಇರುತ್ತೆ ಮೇಲ್ಭಾಗಕ್ಕೆ ಹೋದಂಗ ಗೋಪುರಗಳು ಏನಾಗ್ತಾವ ಅಂದ್ರೆ ಚಿಕ್ಕದಾಗ್ತಾ ಹೋಗ್ತಾ ಇರ್ತವೆ ಮಂಟಪ ನೋಡಿದ್ರೆ ಏನಾಗ್ತತಿ ಅಂದ್ರೆ ಒಳಗಡೆ ಕಂಬಗಳಿಂದ ಕೂಡಿರ್ತತಿ ಒಂದ್ ಹಾಲ್ ಇರುತ್ತೆ ಸೊ ಒಂದು ಒಂದು ಭವನ ಇರುತ್ತೆ ಜೊತೆಗೆ ಏನು ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಪ್ರವೇಶ ದ್ವಾರ ಸಾಮಾನ್ಯವಾಗಿ ಒಂದೇ ಇರುತ್ತೆ ಅದು ಹೆಂಗೆ ಅಂತಂದ್ರ ಪೂರ್ವ ದಿಕ್ಕಿಗೆ ಮುಖ ಮಾಡ್ಕೊಂಡಿರುತ್ತೆ ಒಂದೇ ಒಂದ್ ಪ್ರವೇಶ ದ್ವಾರ ಇರುತ್ತೆ ಹಂಗಂದ್ರೆ ಈ ದ್ರಾವಿಡ ಶೈಲಿಗೆ ಎಕ್ಸಾಂಪಲ್ಸ್ ಅನ್ನ ನೋಡೋದಾದ್ರೆ ತಂಜಾವೂರ್ನಲ್ಲಿ ಬೃಹದೀಶ್ವರ ದೇವಾಲಯ ಆಗಿರ್ಬೋದು ಮಧುರೈ ಮೀನಾಕ್ಷಿ ದೇವಾಲಯ ಆಗಿರ್ಬೋದು ಆ ಅಂದ್ರೆ ಇವೆರಡೂ ಟೆಂಪಲ್ ಗಳು ಯಾವ್ದಕ್ಕೆ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಯಾವ್ದಕ್ಕೆ ಅಂತದ್ರ ದ್ರಾವಿಡ ಶೈಲಿಗೆ ಸೊ ಹಾಗಾದ್ರೆ ತಂಜಾವೂರಿನ ಬೃಹದೇಶ್ವರ ದೇವಾಲಯ ಆಗಿರ್ಬೋದು ಮಧುರೈನ ಮೀನಾಕ್ಷಿ ದೇವಾಲಯ ದ್ರಾವಿಡ ವಾಸ್ತುಶಿಲ್ಪ ಕಲೆಗೆ ಏನಾಗತ್ತೆ ಅಂತರ ಫೇಮಸ್ ಆಗಿರ್ತಕ್ಕಂಥದ್ದು ಹಾಗಾದ್ರೆ ಇಲ್ಲಿ ಮಂಟಪ ಏನಾಗಿರ್ತತಿ ಅಂತಾರ ಒಂದೇ ಮುಖ್ಯ ದ್ವಾರವನ್ನು ಹೊಂದಿರುತ್ತೆ ಅದು ಪೂರ್ವದ ಕಡೆ ಮುಖ ಮಾಡ್ಕೊಂಡಿರುತ್ತೆ ಜೊತೆಗೆ ಕಂಬದ ಹಾಲುಗಳೇನಾಗಿರ್ತಾವೋ ಅಂತಂದ್ರ ಹೊಂದಿರ್ತದೆ ಸೊ ನೆಕ್ಸ್ಟ್ ಒನ್ ಯಾವ್ದು ಅಂತಾರ ನಾಗರ ಶೈಲಿ ಅಂತ ಹೇಳ್ತೀವಿ ಹಂಗಾದ್ರೆ ನಾಗರ ಶೈಲಿ ಏನಾಗಿರ್ತತಿ ಅಂದ್ರೆ ಮೂಲತಃ ಬಂದಿದ್ದು ಮುಖ್ಯವಾಗಿ ಭಾರತದ ಉತ್ತರ ಭಾಗಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ದ್ರಾವಿಡ ಶೈಲಿ ಏನಾಗಿತ್ತು ಅಂದ್ರ ಮೂಲತಃ ದಕ್ಷಿಣ ಭಾರತದಲ್ಲಿ ಉಟ್ಕೊಂಡಿದ್ರೆ ನಾಗರ ಶೈಲಿ ಏನು ಅಂತಂದ್ರ ಈ ಒಂದು ಭಾರತದ ಉತ್ತರ ಭಾಗದಲ್ಲಿ ಉಟ್ಕೊಂಡಿರೋದು ಯಾವ್ದು ಅಂತಂದ್ರ ಶೈಲಿ ಹಾಗಾದ್ರೆ ಇಲ್ಲಿರ್ತಕ್ಕಂತ ವಿಮಾನ ಅಥವಾ ಏನ್ ಗೋಪುರ ಅಂತ ಏನ್ ಕರಿತೀವಿ ಯಾವ ರೀತಿ ಇರುತ್ತೆ ಅಂತಂದ್ರೆ ಮೊಣಚಾಗಿರ್ತಕ್ಕಂಥ ತುದಿ ಇರುತ್ತೆ ಹೌದಾ ಆ ಶಾರ್ಪ್ ಎಡ್ ಜರಂಗಿಲ್ಲ ಮೊಣಚಾಗಿರ್ತಕ್ಕಂಥ ತುದಿ ಇರುತ್ತೆ ಗೋಪುರ ಜೊತೆಗೆ ವಕ್ರ ರೇಖೆಯ ಅಥವಾ ಜೇನುಗೂಡಿನ ಆಕಾರದ ಗೋಪುರವನ್ನ ಏನಾಗಿರ್ತತಿ ಅಂದ್ರೆ ಕಟ್ಕೊಂಡಿರ್ತಾರೆ ಸೊ ನೋಡಿದ್ರೆ ಏನಾಗ್ತದೆ ಜೇನುಗೂಡಿನ ತರ ಅಂದ್ರೆ ವಕ್ರ ವಕ್ರವಾಗಿ ಅಂದ್ರ ಈ ರೀತಿ ಕೊರ್ದಂಗಿರಂಗಿಲ್ಲ ರೇಖೆ ತರ ಕೊರ್ದಂಗಿರಂಗಿಲ್ಲ ಸೊ ವಕ್ರವಾಗಿ ಏನಾಗಿರ್ತತಿ ಅಂತಂದ್ರೆ ಈ ರೀತಿ ವಕ್ರವಾಗಿರ್ಬಹುದು ಅಥವಾ ಜೇನುಗೂಡು ತನ್ನ ಗೂಡನ್ನ ಕಟ್ಟಿದ ರೀತಿ ಏನಾಗಿರ್ತತಿ ಅಂತಾರ ಗೋಪುರ ಕಂಡು ಬರುತ್ತೆ ಹಂಗಾದ್ರೆ ಇಲ್ಲಿರ್ತಕ್ಕಂತಹ ಮಂಟಪ ನಿಮ್ಗೆ ಇಲ್ಲಿ ಈ ರೀತಿ ಇದೆ ಹೌದಾ ಸೊ ಇಲ್ಲಿ ಸ್ಟ್ರೇಟ್ ಲೈನ್ ಇರಂಗಿಲ್ಲ ಈ ರೀತಿ ಏನಾಗಿರ್ತತಿ ಅಂತಂದ್ರ ವಕ್ರ ವಕ್ರ ಆಗಿರುತ್ತೆ ಜೊತೆಗೆ ಇಲ್ಲಿ ಶಾರ್ಪ್ ಎಡ್ಜ್ ಇರಂಗಿಲ್ಲ ಹೆಂಗಿರುತ್ತೆ ಅಂತರ ಮೊಣಚಾಗಿರ್ತಕ್ಕಂತಹ ಎಡ್ಜ್ ಕಂಡು ಬರುತ್ತೆ ಹೌದಾ ಮೊಣಚಾಗಿರ್ತಕ್ಕಂತಹ ಎಡ್ಜ್ ಏನಾಗತ್ತೆ ಅಂತಂದ್ರೆ ಕಂಡು ಬರುತ್ತೆ ಹಾಗಾದ್ರೆ ಮಂಟಪ ಹೆಂಗಿರ್ತತಿ ಅಂದ್ರ ನಾಗರ ದೇವಾಲಯಗಳ ಮಂಟಪವು ಸಮತಟ್ಟಾದ ಮೇಲ್ಛಾವಣಿ ಅಥವಾ ಸರಳವಾದ ಪಿರಮಿಡ್ ರೂಪವನ್ನ ಹೊಂದಿರಬಹುದು ಹೌದಾ ಸಮತಟ್ಟಾಗಿರ್ತಕ್ಕಂಥ ಮೇಲ್ಛಾವಣಿಯನ್ನ ಹೊಂದಿರುತ್ತೆ ಅಥವಾ ಗೋಪುರಗಳನ್ನ ಏನಾಗಿರ್ತತಿ ಅಂತಾರ ಹೊಂದಿರುತ್ತೆ ಸಮತಟ್ಟಾಗಿರ್ತಕ್ಕ ಎಲ್ಲಿ ಹೆಂಗ್ ನೋಡಿದ್ವಿ ಅಂತ ಮೇಲ್ಭಾಗಕ್ಕೆ ಹೋದಂಗ್ ಹೋದಂಗ್ ಚಿಕ್ಕದಾಗ್ತಾ ಹೋಗ್ತಾ ಇತ್ತು ಬಟ್ ಇಲ್ಲಂಗಿಲ್ಲ ಅದ ಸಮತಟ್ಟಾಗಿರ್ತಕ್ಕಂತಹದ್ದು ಏನಾಗತ್ತೆ ಅಂತಂದ್ರ ಮೇಲ್ಛಾವಣಿ ಕಂಡು ಬರುತ್ತೆ ಹಂಗಾದ್ರೆ ಇದು ಯಾವ್ದಕ್ ಎಕ್ಸಾಂಪಲ್ ಆಗುತ್ತೆ ಅಂತಂದ್ರೆ ಇದಕ್ ಯಾವ್ದು ಎಕ್ಸಾಂಪಲ್ ಅಂತಂದ್ರ ಕುಜ್ರಾಹೋದಲ್ಲಿರ್ತಕ್ಕಂತ ಕಂದರಿಯ ಮಹಾದೇವ ದೇವಾಲಯ ಆಗಿರ್ಬೋದು ಜೊತೆಗೆ ಭುವನೇಶ್ವರದಲ್ಲಿ ಲಿಂಗರಾಜ ದೇವಾಲಯ ನಾಗರ ನಾಗರ ವಾಸುಶಿಲ್ಪ ಏನಾಗುತ್ತೆ ಅಂತ ಹೊಂದುತ್ತೆ ಹಾಗಾದ್ರೆ ಇಲ್ಲಿರ್ತಕ್ಕಂಥ ಪ್ರವೇಶ ದ್ವಾರವನ್ನು ನೋಡಿದ್ರೆ ಎಂಟ್ರಿಯನ್ನು ನೋಡಿದ್ರೆ ದೇವಾಲಯಗಳು ಸಾಮಾನ್ಯವಾಗಿ ಅನೇಕ ಪ್ರವೇಶ ದ್ವಾರಗಳನ್ನ ಹೊಂದಿರ್ತವೆ ಹೌದಾ ನಾಗರ ಶೈಲಿ ಅಂದ್ರೆ ಬಹಳಷ್ಟು ಪ್ರವೇಶ ಅಲ್ಲಿ ದ್ರಾವಿಡ ಶೈಲಿಯಿಂದ ಒಂದೇ ಪ್ರವೇಶ ದ್ವಾರ ಇರ್ತಿತ್ತು ಬಟ್ ನಾಗರ ಶೈಲಿಯಿಂದ ಏನಾಗಿರ್ತೈತಿ ಅಂತಂದ್ರ ಸಾಕಷ್ಟು ಬಹು ಬಹು ಪ್ರವೇಶ ದ್ವಾರಗಳೇ ಇರ್ತವೆ ಮುಖ್ಯ ದ್ವಾರವನ್ನು ಸಾಮಾನ್ಯವಾಗಿ ವಿಸ್ತಾರವಾದ ಗೇಟ್ ವೇ ಅಥವಾ ತೋರಣದಿಂದ ಅಲಂಕಾರ ಆಬ್ವಿಯಸ್ಲಿ ಸೊ ಎಲ್ರು ಬಹಳಷ್ಟು ಇದ್ದಾಗ ಮುಖ್ಯ ದ್ವಾರ ಅಂತ ಒಂದಿರುತ್ತೆ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಅಲಂಕಾರ ಮಾಡಿರ್ತಾರೆ ಅದನ್ನ ನೋಡಿದ ತಕ್ಷಣ ಏನ್ ಮಾಡ್ಬೇಕು ಅಂದ್ರೆ ಗೊತ್ತಾಗುತ್ತೆ ದ್ವಾರ ಅಂತ ದೊಡ್ಡದಾಗಿರುತ್ತೆ ಪ್ಲಸ್ ಏನಾಗಿರ್ತತಿ ಅಂದ್ರೆ ತೋರಣಗಳಿಂದ ಅಲಂಕಾರ ಮಾಡಿರ್ತಾರೆ ಸೊ ಹಾಗಾದ್ರೆ ಇಲ್ಲಿ ಉದ್ಯಕ್ ಉದಾಹರಣೆಯನ್ನು ನೋಡೋದಾದ್ರೆ ಯಾವ್ದಾಗತ್ತೆ ಅಂದ್ರೆ ದೇವಾಲಯದಲ್ಲಿ ದೇವಾಲಯದಲ್ಲಿರ್ತಕ್ಕಂಥ ಕಂದರಿಯ ಮಹಾದೇವ ದೇವಾಲಯ ಆಗಿರ್ಬಹುದು ಭುವನೇಶ್ವರದಲ್ಲಿರ್ತಕ್ಕಂತಹ ಲಿಂಗರಾಜ ದೇವಾಲಯ ಆಗಿರ್ಬೋದು ಅಂಡ್ ಇಲ್ಲಿ ನಾಗರ ವಾಸ್ತುಶಿಲ್ಪ ಶೈಲಿಗೆ ಸಂಬಂಧಪಟ್ಟಂ ಇರತಕ್ಕಂತ ಸೊ ನಾಗರ ಶೈಲಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರ ಈ ಒಂದು ಕಂದರಿಯ ಮಹಾದೇವ ದೇವಾಲಯ ಖುಜ್ರಾಹು ಆಗಿರ್ಬೋದು ಮತ್ತೆ ಭುವನೇಶ್ವರದಲ್ಲಿ ಇರ್ತಕ್ಕಂತಹ ಲಿಂಗರಾಜ ದೇವಾಲಯ ಆಗಿರ್ಬಹುದು ಸೊ ಇವುಗಳು ಯಾವ್ದಕ್ ಎಕ್ಸಾಂಪಲ್ ಆಗ್ತಾವ ಅಂತಾರ ನಾಗರ ಶೈಲಿಗೆ ಎಕ್ಸಾಂಪಲ್ ಆಗಿರ್ತಕ್ಕಂತಹ ಗಳು ಇನ್ನ ವೇಸರ ಶೈಲಿ ಅಂತ ಹೇಳ್ತೀವಿ ದ್ರಾವಿಡ ಮತ್ತು ನಾಗರ ಶೈಲಿ ಎರಡು ಮಿಕ್ಸ್ಡ್ ಅಪ್ ಆಗಿರೋದು ಯಾವುದು ಅಂತಂದ್ರ ವೇಸರ ಶೈಲಿ ಹಾಗಾದ್ರೆ ಎರಡು ಕಂಡು ಬರ್ತವ ವೇಸರ ಎಂಬುದು ಹೈಬ್ರಿಡ್ ಅಥವಾ ಮಿಶ್ರ ಶೈಲಿ ಆಗಿದೆ ಅದ ಹೈಬ್ರಿಡ್ ಶೈಲಿ ಅಥವಾ ಮಿಶ್ರ ಶೈಲಿ ಅಂತ ಹೇಳ್ತೀವಿ ಯಾವುದು ಅಂದ್ರ ವೇಸರ ಶೈಲಿ ಯಾವ್ದ್ರದ್ದು ಹೈಬ್ರಿಡ್ ಆಗಿದೆ ಅಂತಂದ್ರ ಈ ಒಂದು ದ್ರಾವಿಡ ಮತ್ತು ನಾಗರ ಶೈಲಿಯ ಹೈಬ್ರಿಡ್ ಆಗಿರೋದು ಯಾವುದು ಅಂದ್ರ ವೇಸರ ಶೈಲಿ ಎರಡು ಲಕ್ಷಣಗಳು ಇರ್ತವೆ ದ್ರಾವಿಡ ಮತ್ತು ನಾಗರ ಶೈಲಿ ಎರಡೂ ಶೈಲಿಗಳ ವೈಶಿಷ್ಟ್ಯಗಳನ್ನ ಏನಾಗ್ತಾರೆ ಅಂತ ಸಂಯೋಜನೆ ಮಾಡ್ತಾರೆ ಜೊತೆಗೆ ಪ್ರಾದೇಶಿಕವಾಗಿ ವಾಸ್ತುಶಿಲ್ಪಗಳ ಅಂಶಗಳೇನಾಗ್ತತಿ ಅಂತರ ಮಿಶ್ರಣವನ್ನ ಪ್ರದರ್ಶನ ಮಾಡ್ತವೆ ಹಾಗಾದ್ರೆ ಈ ಒಂದು ಎರಡು ಮಿಕ್ಸ್ ಇರೋದು ಯಾವ್ದು ಅಂತಂದ್ರ ವೇಸರ ಶೈಲಿ ಅಂತ ಹೇಳ್ತೀವಿ ಆದ್ರೆ ನಮ್ಮ ಕರ್ನಾಟಕದ ಇರ್ತಕ್ಕಂಥ ಪ್ರಮುಖ ದೇವಾಲಯಗಳು ಅಂತ ನೋಡಿದ್ರೆ ನಮ್ಮ ಕರ್ನಾಟಕದ ದೇವಾಲಯಗಳು ಯಾವ ರೀತಿ ಇದಾವೆ ಅಂತ ನೋಡ್ತಾ ಬಂದ್ರೆ ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯಗಳು ನಮ್ಮ ಕರ್ನಾಟಕದಲ್ಲಿ ನೋಡಿದ್ರೆ ನಮ್ ಮೊದಲೇದಾಗ ಯಾವ್ದು ಗುರ್ತಿಸ್ತೀವಿ ಅಂತಂದ್ರೆ ಹಂಪಿ ಅಂತ ಗುರುತಿಸ್ತೀವಿ ಹೌದಾ ಹಂಪಿ ಪ್ರಮುಖ ದೇವಾಲಯ ಅಂತ ಗುರ್ತಿಸ್ತೀವಿ ಹಾಗಾದ್ರೆ ಹಂಪಿ ಹತ್ತೊಂಬತ್ ನೂರ ಎಂಬತ್ತಾರ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿತಕ್ಕಂತ ಕರ್ನಾಟಕದ ಏಕೈಕ ಜೈವಿಕ ತಾಣ ಅಂತ ಹೇಳ್ತೀವಿ ಹೌದಾ ಸಾಂಸ್ಕೃತಿಕ ತಾಣಗಳು ಆಲ್ರೆಡಿ ಮೂರ್ ಇದಾವೆ ಆ ಸಾರಿ ಸಾರಿ ಹಂಪಿ ಅನ್ನೋದೇನು ಅಂದ್ರೆ ಒಂದು ಸಾಂಸ್ಕೃತಿಕ ತಾಣ ಆಗಿದೆ ಹೌದಾ ಹತ್ತೊಂಬತ್ತರ ಎಂಬತ್ತಾರೊಳಗಡೆ ಏನಾಗ್ತತಿ ಅಂದ್ರೆ ಸಾಂಸ್ಕೃತಿಕ ತಾಣವಾಗಿ ಆಡ್ ಆಗತ್ತೆ ಟೋಟಲ್ ನಮ್ಮ ಕರ್ನಾಟಕದಿಂದ ನಾಲ್ಕ್ ತಾಣಗಳ ಆಡ್ ಆಗಿದಾವೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಯೊಳಗಡೆ ಮೂರು ಸಾಂಸ್ಕೃತಿಕ ತಾಣಗಳು ಒಂದ್ ಯಾವ್ದು ಅಂದ್ರೆ ಜೈವಿಕ ತಾಣ ಮೂರು ಸಾಂಸ್ಕೃತಿಕ ತಾಣಗಳು ಅಂದ್ರ ಒಂದು ಹಂಪಿ ಪಟ್ಟದಕಲ್ಲು ಇನ್ನೊಂದ್ ಯಾವ್ದು ಅಂದ್ರ ಹೊಯ್ಸಲೇಶ್ವರ ದೇವಾಲಯಗಳು ಒಂದ್ ಮಾತ್ರ ಜೈವಿಕ ತಾಣ ಯಾವ್ದು ಅಂತಂದ್ರ ಆ ಜೈವಿಕ ತಾಣ ಪಶ್ಚಿಮ ಘಟ್ಟಗಳು ಅಂತ ಹೇಳ್ತೀವಿ ಹಂಪಿ ಅಂತಕ್ಕಂಥದ್ದು ಹತ್ತೊಂದರ ಎಂಬತ್ತಾರೊಳಗಡೆ ಯುನೆಸ್ಕೋ ಪಾರಂಪರಿಕ ಪಟ್ಟಿ ಒಳಗಡೆ ಸೇರತ್ತೆ ವಿಜಯನಗರ ಸಾಮ್ರಾಜ್ಯ ಅಂತ ಬಂದಾಗ ನಮ್ ಕಣ್ ಮುಂದೆ ಬರೋದು ಯಾವ್ದು ಅಂತಾರ ಹಂಪಿ ಹೌದಾ ಸೊ ಹಂಪಿ ಆ ಬಹಳಷ್ಟು ವೈಭವದಿಂದ ರಾಜ್ಯ ಭಾರ ಮಾಡಿರ್ತಕ್ಕಂತ ಒಂದು ಸಾಮ್ರಾಜ್ಯ ಯಾವ್ದು ಅಂತಾರ ವಿಜಯನಗರ ಸಾಮ್ರಾಜ್ಯ ಆರಂಭ ನೋಡಿದ್ರೆ ಅದ್ರ ಆಡಳಿತ ನೋಡಿದ್ರೆ ಬಹಳಷ್ಟು ಖುಷಿ ಆಗುತ್ತೆ ಬಟ್ ಎಂಡ್ ಆಫ್ ದಿ ಡೇ ಎಂಡ್ ಆಫ್ ದಿ ಡೇ ಅದ ಹಂಪಿ ಸಾಮ್ರಾಜ್ಯ ಅಥವಾ ವಿಜಯನಗರ ಸಾಮ್ರಾಜ್ಯ ಲಾಸ್ ಆಗತಕ್ಕಂತ ಸಮಯದೊಳಗಡೆ ಬಹಳಷ್ಟು ದುಃಖ ಕೂಡ ಆಗುತ್ತೆ ಇಂಥ ಒಂದು ಸಾಮ್ರಾಜ್ಯ ನಮ್ ಕರ್ನಾಟಕದ ಒಳಗೆ ಏನಾಗತ್ತೆ ಅಂತ ಹಾಳು ಸೊ ಇದೇನಾಗುತ್ತೆ ಅಂದ್ರೆ ರಾಮಾಯಣ ಮತ್ತು ಹಿಂದೂ ಧರ್ಮದ ಪುರಾಣಗಳಲ್ಲಿ ಪಂಪಾದೇವಿ ತೀರ್ಥಕ್ಷೇತ್ರ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಉಲ್ಲೇಖ ಮಾಡ್ತಾರೆ ಸೊ ಹಾಗಾದ್ರೆ ಇಲ್ಲಿ ಆ ವಿಜಯನಗರ ಸಾಮ್ರಾಜ್ಯಕ್ಕಿಂತ ಹಿಂದಿನದಾಗಿ ಹಿಂದಿನದಾಗಿರ್ತಕ್ಕಂಥ ರಾಮಾಯಣ ಮತ್ತು ಹಿಂದೂ ಏನು ರಾಮಾಯಣ ಮತ್ತು ಹಿಂದೂ ಧರ್ಮದ ಪುರಾಣಗಳೊಳಗಡೆ ಈ ಒಂದು ಹಂಪಿಯನ್ನ ಪಂಪಾದೇವಿ ತೀರ್ಥಕ್ಷೇತ್ರ ಅಂತ ಹೇಳ್ಬಿಟ್ಟು ಅದನ್ನ ಅದನ್ನ ಕರೀತಾರೆ ಅಂಡ್ ಇವನ್ ಕಿಶ್ಕಿಂದೆ ಅಂತ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಕರೀತಾರೆ ಹತ್ತೊಂಬತ್ ನೂರ ಮೂವತ್ತಾರರಿಂದ ಹದಿನೈದ ಅರವತ್ ಹ ಸಾರಿ ಹದ್ಮೂರ್ನೂರ ಮೂವತ್ತಾರ ಹದಿನೈದ ಅರವತ್ತೈದರವರೆಗೂ ವಿಜಯನಗರದ ರಾಜಧಾನಿ ಯಾವ್ದಾಗಿತ್ತು ಅಂತಂದ್ರ ಹಂಪಿ ಆಗಿರತ್ತೆ ಅದ್ಕಿಂತ ಮೊದಲು ಆಣೆಗುಂದಿ ಅಂತ ನೀವು ನೋಡ್ರಿ ತೀರಾ ಇತಿಹಾಸ ಓದುವಾಗ ಸೊ ಹಂಪಿಯು ಯಾವ ನದಿಯ ದಂಡೆ ಮೇಲ್ಗಡೆ ಇದೆ ಅಂತಂದಾಗ ಹಂಪಿಯು ಎಸ್ ತುಂಗಭದ್ರಾ ನದಿ ತೀರದಲ್ಲಿರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಹಂಪಿ ಸಮೃದ್ಧವಾಗಿರ್ತಕ್ಕಂತ ಶ್ರೀಮಂತ ಭವ್ಯವಾದ ನಗರವಾಗಿದ್ದು ಯಾವುದು ಅಂದ್ರೆ ಹಂಪಿ ಅನ್ನೋದು ಸೊ ಹಲವಾರು ದೇವಾಲಯಗಳು ಮತ್ತೆ ಏನ್ ಮಾಡುತ್ತೆ ಅಂದ್ರ ವ್ಯಾಪಾರ ಮಳಿಗೆ ಕೂಡ ಅಥವಾ ಮಾರುಕಟ್ಟೆಗಳ ಕೇಂದ್ರ ಕೂಡ ಎಲ್ಲಿರುತ್ತೆ ಅಂತಾರ ಒಳಗಡೆ ಆ ಟೈಮ್ ಒಳಗಡೆ ಸ್ಥಾಪನೆ ಆಗಿರ್ತವೆ ಕ್ರಿಸ್ತ ಶಕ ಹದಿನೈದ್ ನೂರರ ಹೊತ್ತಿಗೆ ಏನಾಗ್ತತಿ ಅಂತಂದ್ರೆ ಹಂಪಿ ವಿಜಯನಗರವು ಬೀಜಿಂಗ್ ನಂತರ ಅತಿ ದೊಡ್ಡ ಎರಡನೆಯ ವಿಶ್ವದ ನಗರವಾಗಿದೆ ಅಂತ ಹೇಳ್ತೀವಿ ಬೀಜಿಂಗ್ ಅಂತ ಏನ್ ಹೇಳ್ತೀವಿ ಸೊ ಬೀಜಿಂಗ್ ಅನ್ನ ಹೊರತುಪಡಿಸ್ರೆ ಯಾವಾಗಿನ್ ಕಾಲದೊಳಗಡೆ ಅಂತ ನೂರು ಸುಮಾರು ಸುಮಾರು ಕ್ರಿಸ್ತಶಕ ಫಿಫ್ಟೀನ್ ಹಂಡ್ರೆಡ್ ಒಳಗಡೆ ಯಾವ ರೀತಿ ಬೀಜಿಂಗ್ ಇತ್ತು ಆ ಟೈಮ್ ಒಳಗಡೆ ವಿಶ್ವದ ಎರಡನೇ ಅತಿ ದೊಡ್ಡ ನಗರ ಯಾವ ಸ್ಥಾಪನೆ ಆಗಿರುತ್ತೆ ಅಂತಂದ್ರೆ ಹಂಪಿ ಅಷ್ಟು ಡೆವಲಪ್ಮೆಂಟ್ ಆಗಿರತ್ತೆ ಆ ಸಮಯದಲ್ಲಿ ಬಹುಶಃ ಭಾರತದ ಶ್ರೀಮಂತ ನಗರ ಆಗಿತ್ತು ಭಾರತ ಒಳಗಡೆ ಶ್ರೀಮಂತ ನಗರ ಆಗಿತ್ತು ಯಾವಾಗ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ಕಾಲದೊಳಗಡೆ ಹಂಪಿಯಲ್ಲಿ ಇರ್ತಕ್ಕಂಥ ಕಲ್ಲಿನ ರಥವನ್ನ ನಾವು ನೋಡ್ತೇವೆ ಐವತ್ ರೂಪಾಯಿ ನೂಟಿನ ಮೇಲ್ಗಡೆ ಏನ್ ಮಾಡಿದಾರೆ ಅಂತ ಹಂಪಿಯ ಕಲ್ಲಿನ ರಥದ ಚಿತ್ರಣವನ್ನ ನೋಡ್ತೀವಿ ಅದೇ ರೀತಿ ಪಟ್ಟದ ಕಲ್ಲು ಅಂತ ಹೇಳ್ತೇವೆ ಹೌದಾ ಪಟ್ಟದ ಕಲ್ಲು ಹಾಗಾದ್ರೆ ಪಟ್ಟದ ಕಲ್ಲು ದ್ರಾವಿಡ ಶೈಲಿಯಲ್ಲಿ ಏನಾಗುತ್ತೆ ಅಂತರ ನಿರ್ಮಾಣ ಆಗಿರತಕ್ಕಂಥ ದೇವಾಲಯ ಯಾವ ಶೈಲಿಯೊಳಗೆ ನಿರ್ಮಾಣ ಆಗತ್ತೆ ಅಂತರ ಪಟ್ಟದ ಕಲ್ಲು ಈ ಒಂದು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಾಲಯ ಹಾಗಾದ್ರೆ ಬಹಳಷ್ಟು ಸುಂದರವಾಗಿರ್ತಕ್ಕಂಥ ದೇವಾಲಯ ಪಟ್ಟದ ಕಲ್ಲು ಮತ್ತು ಹಂಪಿ ಆಗಿರ್ಬೋದು ಹೊಯ್ಸಲೇಶ್ವರ ದೇವಾಲಯ ಆಗಿರ್ಬೋದು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಸರಾಗಿರ್ತಕ್ಕಂಥವು ಸೊ ಹಾಗಾದ್ರೆ ಇಲ್ಲಿ ಶಿಲ್ಪವನ್ನು ಹೊಂದಿದೆ ಮತ್ತು ಒಂಬತ್ತನೇ ಶತಮಾನದಿಂದಲೂ ಏನಾಗುತ್ತೆ ಅಂತಂದ್ರ ಈ ಶಿಲ್ಪ ಇದೆ ಒಂಬತ್ತನೇ ಶತಮಾನದಿಂದನೂ ಏನಾಗುತ್ತೆ ಅಂತಂದ್ರ ಈ ಇದೆ ಪಟ್ಟದ ಕಲ್ಲು ಕೆಲ ಕಾಲ ದಕ್ಷಿಣ ಭಾರತದ ಚಾಲುಕ್ಯ ವಂಶದ ಏನಾಗುತ್ತೆ ಅಂದ್ರ ರಾಜಧಾನಿ ಆಗಿರುತ್ತೆ ಪಟ್ಟದ ಕಲ್ಲು ಯಾರ ಒಂದು ರಾಜಧಾನಿ ಆಗಿತ್ತು ಅಂತಾರ ಚಾಲುಕ್ಯರ ವಂಶದ ರಾಜಧಾನಿ ಕೂಡ ಆಗಿತ್ತು ಬಾದಾಮಿ ಚಾಲುಕ್ಯರ ರಾಜಧಾನಿ ಕೂಡ ಆಗಿತ್ತು ಹತ್ತೊಂಬತ್ ನೂರ ಎಂಬತ್ತೇಳರೊಳಗಡೆ ಯುನೆಸ್ಕೋ ಪಾರಂಪರಿಕ ಪಟ್ಟಿ ಒಳಗಡೆ ಏನಾಗುತ್ತೆ ಅಂತಂದ್ರೆ ಇವನ್ ಪಟ್ಟದ ಕಲ್ಲು ಕೂಡ ಸಿಕ್ಸ್ ಒಳಗಡೆ ಹಂಪಿ ನೈನ್ಟೀನ್ ಏಯ್ಟಿ ಸೆವೆನ್ ಒಳಗಡೆ ಯಾವ್ದು ಅಂತಂದ್ರೆ ಈ ಒಂದು ಪಟ್ಟದ ಕಲ್ಲು ಅಂತ ಹೇಳ್ತೀವಿ ಇನ್ನ ಚಾಲುಕ್ಯ ವಂಶದ ಅರಸರು ಅಂತದಾಗ ಏಳನೇ ಮತ್ತು ಎಂಟನೇ ಶತಮಾನಗಳಲ್ಲಿ ಇಲ್ಲಿನ ದೇವಾಲಯಗಳು ಏನ್ ಮಾಡ್ತಾರೆ ಅಂದ್ರೆ ಕಟ್ಟಿಸ್ತಾರೆ ಎರಡನೇ ಮತ್ತ್ ಎಂಟನೇ ಶತಮಾನದೊಳಗಡೆ ಚಾಲುಕ್ಯರ ಅರ ಏನ್ ಮಾಡ್ತಾರೆ ಅಂದ್ರೆ ಈ ಪಟ್ಟದ ಕಲ್ಲಲ್ಲಿ ಟೆಂಪಲ್ಸ್ ಗಳನ್ನ ಕಟ್ತಾರೆ ಒಂಬತ್ತು ಮುಖ್ಯ ದೇವಾಲಯಗಳು ಮತ್ತು ಒಂದು ಜೈನ ಬಸದಿಯನ್ನು ನಾವೆಲ್ಲ ನೋಡ್ತೀವಿ ಅಂತಂದ್ರೆ ಪಟ್ಟದ ಒಳಗಡೆ ನೋಡ್ತೀವಿ ಅದ ಒಂಬತ್ತು ಜೈನ ಬಸದಿಗಳು ಒಂಬತ್ತು ದೇವಾಲಯಗಳ ಜೊತೆಗೆ ಒಂದು ಜೈನ ಬಸದಿಯನ್ನ ನೋಡ್ತೀವಿ ಇನ್ನು ಎಲ್ಲಕ್ಕಿಂತ ಪ್ರಸಿದ್ಧವಾದದ್ದು ಯಾವುದು ಅಂತಂದ್ರೆ ಕ್ರಿಸ್ತ ಶಕ ಏಳ್ನೂರ ನಲ್ವತ್ತರಲ್ಲಿ ಕಟ್ಸಿರ್ತಕ್ಕಂತಹ ಅಂದ್ರೆ ಎರಡನೇ ವಿಕ್ರಮಾದಿತ್ಯನ ಯುದ್ಧದ ಸಮಯದೊಳಗಡೆ ಅಂದ್ರೆ ಎರಡನೇ ವಿಕ್ರಮಾದಿತ್ಯ ಪಲ್ಲವರ ಮೇಲ್ಗಡೆ ದಾಳಿ ಮಾಡಿರ್ತಾರೆ ಅದರ ವಿಜಯದ ನೆನಪಿಗಾಗಿ ಎರಡನೇ ವಿಕ್ರಮಾದಿತ್ಯನ ಈ ಒಂದು ರಾಣಿ ಆಗಿರ್ತಕ್ಕಂಥ ಲೋಕ ಮಹಾದೇವಿ ಕಟ್ಟಿಸಿರ್ತಕ್ಕಂಥ ವಿರೂಪಾಕ್ಷ ದೇವಾಲಯ ಅಂತಕ್ಕಂಥದ್ದು ಬಹಳಷ್ಟು ವಿಶಿಷ್ಟವಾಗಿರ್ತಕ್ಕಂಥ ದೇವಾಲಯ ಅದ್ರ ಜೊತೆಗೆ ಯಾವುದೋ ಒಂದು ನೆನಪಿಗೋಸ್ಕರ ಕಟ್ಟಿರ್ತಾರೆ ಅಂತಂದ್ರೆ ಎರಡನೇ ವಿಕ್ರಮಾದಿತ್ಯ ಪಂಚಿ ಈ ಒಂದು ಕಂಚಿಯ ಪಲ್ಲವರ ಮೇಲ್ಗಡೆ ದಾಳಿ ಮಾಡಿಕೊಂಡು ಗೆದ್ದಿರ್ತಾರೆ ಆ ಒಂದು ವಿಜಯದ ಸ್ಮರಣಾರ್ಥವಾಗಿ ಯಾವ್ದು ಕಟ್ಟಿಸ್ತಾರೆ ಅಂದ್ರೆ ವಿರೂಪಾಕ್ಷ ದೇವಾಲಯವನ್ನ ಪಟ್ಟದಲ್ಲ ನಿರ್ಮಾಣ ಮಾಡಿರ್ತಾರೆ ಯಾರು ಅಂತರ ಲೋಕ ಮಹಾದೇವಿ ಅಂತ ಹೇಳ್ತೀವಿ ಅದೇ ರೀತಿ ಇದು ಕಂಚಿಯ ಕೈಲಾಸನಾಥ ದೇವಾಲಯದಂತಿದ್ದು ಅದನ್ನು ನೋಡಿ ಸ್ಫೂರ್ತಿಗೊಂಡು ಕಟ್ಟಿಸಲಾಗಿದೆ ಯಾವ ತರ ಮೂಲ ರೂಪ ಯಾವುದು ಅಂತಂದ್ರ ಕಂಚಿಯ ಕೈಲಾಸನಾಥ ದೇವಾಲಯ ತರ ಮೂಲ ರೂಪದಲ್ಲಿ ಇದೆ ಇಲ್ಲಿರ್ತಕ್ಕಂತ ಮುಖ್ಯ ದೇವಾಲಯಗಳಂದ್ರೆ ಯಾವುದು ಅಂದ್ರ ಮಲ್ಲಿಕಾರ್ಜುನ ದೇವಾಲಯ ಮತ್ತ ಇನ್ನೊಂದು ಯಾವುದು ಅಂದ್ರ ಪಾಪನಾಥ ದೇವಾಲಯ ಅಂತ ಕೂಡ ಹೇಳ್ತೀವಿ ನೆಕ್ಸ್ಟ್ ಯಾವುದು ಅಂತಂದ್ರೆ ಇಟಗಿ ಮಹಾದೇವ ದೇವಾಲಯ ಅಂತ ಹೇಳ್ತೀವಿ ನೆಕ್ಸ್ಟ್ ಒಂದ್ ಯಾವುದು ಅಂತರ ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ ಯಾವ್ದನ್ನ ಅಂತಂದ್ರೆ ಇಟಗಿ ಮಹಾದೇವ ದೇವಾಲಯ ಈ ದೇವಾಲಯ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗ ತಾಲೂಕಿನ ಇಟಗಿ ಅಂತಕ್ಕಂಥ ಪಟ್ಟಣದೊಳಗಡೆ ಏನಾಗತ್ತೆ ಅಂತಂದ್ರೆ ಇಟಗಿ ಮಹಾದೇವ ದೇವಾಲಯ ಕಂಡು ಬರುತ್ತೆ ಮಹಾದೇವ ದೇವಾಲಯವನ್ನು ಅಣ್ಣಿಗೇರಿಯಲ್ಲಿ ಅಮೃತೇಶ್ವರ ದೇವಾಲಯ ದೇವಾಲಯದ ಸಾಮಾನ್ಯ ಯೋಜನೆಯನ್ನ ಆಧರಿಸಿ ಏನ್ ಮಾಡ್ತಾರೆ ಅಂದ್ರೆ ನಿರ್ಮಾಣ ಮಾಡಲಾಗಿದೆ ಇದು ಕೂಡ ಚಾಲುಕ್ಯರ ರಾಜ್ಯದೊಳಗಡೆ ಇದ್ರ ಚಾಲುಕ್ಯ ಮಣಿತನದವ್ರು ಕಟ್ಟಿಸಿರ್ತಕ್ಕಂಥದ್ದು ಅರಣ್ಯ ವಿಕ್ರಮ್ ಆದಿತ್ಯರ್ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಕಟ್ಟಿಸ್ತಾರೆ ಕೃತಶಕ ಒಂದ್ ಸಾವಿರದ ಒಂದ್ನೂರ ಹನ್ನೆರಡರೊಳಗಡೆ ಇಟಗಿಯ ದೇವಾಲಯವನ್ನು ಏನ್ ಮಾಡ್ತಾರೆ ಅಂತಂದ್ರೆ ನಿರ್ಮಾಣ ಮಾಡ್ತಾರೆ ಈ ದೇವಾಲಯವು ಹಿಂದೂ ದೇವರ ಇರ್ತಕ್ಕಂತಹ ಶಿವನಿಗೆ ಏನಾಗುತ್ತೆ ಅಂತಾರ ಸಮರ್ಪಣೆ ಆಗುತ್ತೆ ಇಟಗಿ ಮಹಾದೇವ ದೇವಾಲಯ ಅನ್ನೋದು ಇದನ್ನ ಏನಂತ ಕರೀತಾರೆ ಅಂತಾರ ದೇವಾಲಯಗಳ ನಡುವೆ ಚಕ್ರವರ್ತಿ ಅಂತ ಕರೀತಾರೆ ದೇವಾಲಯಗಳ ಚಕ್ರವರ್ತಿ ಅಂತ ಯಾವ್ದು ಕರೀತಾರೆ ಅಂತಂದ್ರೆ ಇಟಗಿಯ ಮಹಾದೇವ ದೇವಾಲಯವನ್ನ ನೋಡ್ತೀವಿ ಸೊ ಇದಕ್ಕ ಉದಾಹರಣೆ ಅಂದ್ರೆ ನೆಕ್ಸ್ಟ್ ಮತ್ ಯಾವ್ದು ಉದಾಹರಣೆಗಳನ್ನ ನಾವು ವಾಸ್ತುಶಿಲ್ಪ ಕಲೆಗೆ ನೋಡ್ಬೋದು ಅಂತಾರ ಕರ್ನಾಟಕದ ಹೊಯ್ಸಳೇಶ್ವರ ದೇವಾಲಯಗಳಾಗಿರ್ತಕ್ಕಂಥ ಈ ಒಂದು ಚನ್ನ ಬೇಲೂರಿನ ಚನ್ನಕೇಶ್ವರ ದೇವಾಲಯ ಆಗಿರ್ಬೋದು ಹಳೆಬೀಡ್ ನಲ್ಲಿ ಇರ್ತಕ್ಕಂಥ ಹೊಯ್ಸಳೇಶ್ವರ ದೇವಾಲಯ ಆಗಿರ್ಬಹುದು ವೇಸರ ಶೈಲಿಗೆ ಏನ್ ಮಾಡ್ತೀವಿ ಅಂತಂದ್ರ ಎಕ್ಸಾಂಪಲ್ ನಾಗಿ ನೋಡ್ತೀವಿ ಹೌದಾ ವೇಸರ ಶೈಲಿಗೆ ಎಕ್ಸಾಂಪಲ್ ಆಗಿರೋದು ಹಂಪಿ ಆಗಿರ್ಬೋದು ನಮಗ್ ನೆಕ್ಸ್ಟ್ ಯಾವ್ದು ಅಂತಂದ್ರ ಆ ನೆಕ್ಸ್ಟ್ ಇದು ವೇಸರ ಶೈಲಿ ಮತ್ತೊಂದು ಎಕ್ಸಾಂಪಲ್ ಯಾವ್ದು ಅಂತಂದ್ರ ಈ ಒಂದು ಇಲ್ಲಿರ್ತಕ್ಕಂಥ ಟೆಂಪಲ್ಸ್ ಗಳು ಅಂದ್ರೆ ಹೊಯ್ಸಳೇಶ್ವರ ದೇವಾಲಯಗಳು ಯಾವ್ದು ಎಕ್ಸಾಂಪಲ್ ಆಗ್ತಾವೋ ಅಂತರ ವೇಸರ ಶೈಲಿಗೆ ಎಕ್ಸಾಂಪಲ್ ಆಗ್ತವೆ ಇನ್ನ ಪ್ರಮುಖ ನಮ್ಮ ವಾಸುಶಿಲ್ಪದೊಳಗಡೆ ಅಥವಾ ಕಲೆ ಮತ್ತು ವಾಸ್ತುಶಿಲ್ಪ ಅಂತಂದಾಗ ಕಲೆ ಮತ್ತು ವಾಸ್ತುಶಿಲ್ಪ ಅಂತಂದಾಗ ಮುಖ್ಯವಾಗಿ ಏನ್ ಮಾಡ್ತೀವಿ ಅಂತಂದ್ರೆ ಪ್ರಮುಖ ಹಿಂದೂಸ್ತಾನಿ ಅಂತಂದಾಗ ಭೀಮಸೇನ್ ಜೋಶಿ ಅವರನ್ನ ನೋಡ್ತೀವಿ ಗಂಗೂಬಾಯಿ ಹಾನ್ಗಲ್ ಅಂತ ಹೇಳ್ತೀವಿ ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರ ಇದಾರೆ ಜೊತೆಗೆ ಪಂಚಾಕ್ಷರಿ ಗವಾಯಿ ಅವರಾಗಿರ್ಬೋದು ಪಂಡಿತ್ ಪುಟ್ರಾಜ್ ಗವಾಯಿ ಅವರಾಗಿರ್ಬೋದು ಅದ ಪ್ರಮುಖ ಹಿಂದೂಸ್ತಾನಿ ಸಂಗೀತಗಾರರು ಅಂತ ಹೇಳ್ತೀವಿ ಅದ್ರ ಜೊತೆಗೆ ಪ್ರಮುಖ ಕರ್ನಾಟಕದ ಸಂಗೀತಗಾರರು ಯಾರಿದ್ದಾರೆ ಅಂತ ನೋಡಿದ್ರೆ ಎಂ ಎಸ್ ಸುಬ್ಬಲಕ್ಷ್ಮಿ ಆಗಿರ್ಬೋದು ಬಾಲಮುರಳಿ ಕೃಷ್ಣ ಆಗಿರ್ಬೋದು ಅಂಡ್ ಆರ್ ಕೆ ಶ್ರೀಕಂಠನ್ ಇಷ್ಟು ಏನಾಗಿದ್ದಾರೆ ಅಂತಾರ ಕರ್ನಾಟಕದ ಪ್ರಮುಖ ಸಂಗೀತಗಾರರು ಅಂತಕ್ಕಂಥದ್ರೆಲ್ಲ ನೋಡ್ತೇವೆ ಪ್ರಮುಖ ಹಿಂದೂಸ್ತಾನಿ ಸಂಗೀತಗಾರರು ಯಾರು ಅಂತಾರ ಭೀಮ್ ಭೀಮಸೇನ್ ಜೋಶಿ ಗಂಗೂಬಾಯಿ ಹಂಗಲ್ ಮಲ್ಲಿಕಾರ್ಜುನ್ ಮನ್ಸೂರ್ ಪಂಚಾಕ್ಷರಿ ಗವಾಯಿ ಆಗಿರ್ಬಹುದು ಪಂಡಿತ್ ಪುಟ್ಟರಾಜ್ ಗವಾಯಿ ಆಗಿರ್ಬಹುದು ಅದೇ ರೀತಿ ಕರ್ನಾಟಕದ ಪ್ರಮುಖ ಸಂಗೀತಗಾರರು ಅಂತ ನೋಡಿದಾಗ ಎಂ ಎಸ್ ಸುಬ್ಬಲಕ್ಷ್ಮಿ ಆಗಿರ್ಬಹುದು ಬಾಲಮುರಳಿ ಕೃಷ್ಣ ಆಗಿರ್ಬೋದು ಅಂಡ್ ಆರ್ ಕೆ ಶ್ರೀಕಂಠನ್ ಇವರು ಕೂಡ ಏನಾಗ್ತಾರೆ ಅಂದ್ರೆ ಕರ್ನಾಟಕದ ಪ್ರಮುಖ ಸಂಗೀತ ಕಲಾವಿದರು ಅಂತ ಹೇಳ್ತೀವಿ ಅದೇ ರೀತಿ ಕಲೆ ಮತ್ತು ಸಂಸ್ಕೃತಿ ಸಂಬಂಧಪಟ್ಟಂಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಪ್ರಮುಖ ವಾದ್ಯಗಳು ಮತ್ತು ವಾದಕಾರರು ಇವ್ರ ಕೂಡ ಎಕ್ಸಾಮ್ ಟೈಮ್ ಕ್ವಶನ್ ಕೇಳಿದಾನೆ ಯಾವ್ರು ಯಾವ ವಾದ್ಯಕ್ ಸಂಬಂಧಪಟ್ಟವ್ರು ಅಂತ ಕ್ವಶನ್ ಇನ್ ತಬಲಾ ಅಂತಕ್ಕಂತಹ ಒಂದು ವಾದ್ಯಕ್ಕೆ ಯಾರ್ಯಾರು ಫೇಮಸ್ ಆಗಿದ್ದಾರೆ ಅಂತಾರ ಜಾಕೀರ್ ಹುಸೇನ್ ಉಸ್ತಾದ್ ಅಲ್ಲಾ ರಖಾ ಖಾನ್ ಪಂಡಿತ್ ಕಿಶನ್ ಮಹಾರಾಜ್ ಅಂತ ಹೇಳ್ತೀವಿ ಇವ್ರಿಷ್ಟು ಯಾವ್ದಕ್ ಫೇಮಸ್ ಆಗಿದ್ದಾರೆ ಅಂತಂದ್ರೆ ತಬಲಾಕ್ ಫೇಮಸ್ ಹೌದಾ ತಬಲಾಕ್ ಏನಾಗಿದ್ದಾರೆ ಅಂತಾರ ಫೇಮಸ್ ಆಗಿರ್ತಕ್ಕಂಥವ್ರು ಎಸ್ ಜಾಕಿರ್ ಹುಸೇನ್ ಉಸ್ತಾದ್ ಅಲ್ಲಾ ರಾಖ ರಾನ್ ನೆಕ್ಸ್ಟ್ ಯಾರು ಅಂತಂದ್ರ ಪಂಡಿತ್ ಕಿಶನ್ ಮಹಾರಾಜ್ ಅವರು ಈ ಒಂದು ತಬಲಾ ಅಂತಕ್ಕಂತ ವಾದ್ಯಕ್ಕೆ ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತಾರ ಹರಿಪ್ರಸಾದ್ ಚೌರಾಸಿಯಾ ನೆಕ್ಸ್ಟ್ ಪ್ರವೀಣ್ ಗೋಡ್ಖಿಂಡಿ ಇಬ್ರು ಏನಾಗಿದ್ದಾರೆ ಅಂತ ಕೊಳಲು ವಾದಕರು ಅಂತ ಹೇಳ್ತೀವಿ ಸೊ ಹರಿಪ್ರಸಾದ್ ಚೌರಾಸಿಯಾ ಮತ್ತು ಪ್ರವೀಣ್ ಗೋಡ್ಖಿಂಡಿ ಅವರು ಏನಾಗಿದ್ದಾರೆ ಅಂತಾರ ಕೊಳಲು ವಾದಕ್ಕೆ ಬಹಳಷ್ಟು ಫೇಮಸ್ ಆಗಿರೋದು ಶಹನಾಯಿ ವಾದ ಅಂತ ಹೇಳ್ತೀವಿ ಬಿಸ್ಮಿಲ್ಲಾ ಖಾನ್ ಅಲಿ ಅಹಮದ್ ಹುಸೇನ್ ಖಾನ್ ಅವ್ರ ಯಾವ್ದು ಫೇಮಸ್ ಅಂತಾರ ಶಹನಾಯಿ ವಾದಕ್ ಫೇಮಸ್ ಇನ್ನ ಸಂತೂರ್ ಅಂತಕ್ಕಂಥದ್ದು ಕೂಡ ಒಂದು ವಾದ್ಯವನ್ನ ನೋಡ್ತೀವಿ ಸೊ ಹಾಗಾದ್ರೆ ಪಂಡಿತ್ ಶಿವಕುಮಾರ್ ಓಂಕಾರ ಚೌರಾಸಿ ಅವ್ರ ಯಾವ್ದು ಫೇಮಸ್ ಅಂತಾರ ಸಂತೂರ್ ಅಂತಕ್ಕಂಥದ್ ಫೇಮಸ್ ಇನ್ನ ಸರೋದ್ ಅಂತಕ್ಕಂಥದ್ಕೆ ಅಮ್ಜಾದ್ ಅಲಿ ಖಾನ್ ಅಲಿ ಅಕ್ಬರ್ ಖಾನ್ ಇವ್ರು ಏನಾಗಿದ್ದಾರೆ ಅಂತ ಸರೋದ್ ಅಂತಕ್ಕಂಥದ್ದು ಫೇಮಸ್ ಜೊತೆಗೆ ಶಂಕರ್ ಜಯಕಿಶನ್ ಆಗಿರ್ಬೋದು ಭಯ್ಯ ಗಣಪತಿ ರಾವ್ ಆಗಿರ್ಬೋದು ಸೀತಾರಾಮ್ ಶಾಸ್ತ್ರಿ ಆಗಿರ್ಬೋದು ಯಾವ್ದಕ್ ಫೇಮಸ್ ಆಗಿದ್ದಾರೆ ಅಂತರ ಹಾರ್ಮೋನಿಯಂಗೆ ಫೇಮಸ್ ಆಗಿರೋರು ಯಾರು ಅಂತಂದ್ರೆ ಈ ಒಂದು ಆ ವ್ಯಕ್ತಿಗಳು ಅಂತ ಹೇಳ್ತೀವಿ ಇನ್ನ ಪ್ರಮುಖ ಖ್ಯಾತ ಚಿತ್ರಕಲಾವಿದರು ಯಾರ್ಯಾರು ಇದ್ದಾರೆ ಚಿತ್ರಕಲಾವಿದರು ಅಂತ ಹೇಳ್ತೀವಿ ರವಿವರ್ಮ ವರ್ಮ ಆಗಿರ್ಬೋದು ವಿಷ್ಣು ಆಗಿರ್ಬೋದು ಅದ ನೆಕ್ಸ್ಟ್ ಯಾರು ಅಂತಾರ ಎಂ ಎಫ್ ಆಗಿರ್ಬೋದು ಎಂ ಎಫ್ ಹುಸೇನ್ ಅವ್ರ ಆಗಿರ್ಬೋದು ಅಂಡ್ ಅಮಿತ್ರಾ ಶರ್ಗಿಲ್ ಅವ್ರ ಆಗಿರ್ಬೋದು ಇವರು ಪ್ರಮುಖ ಖ್ಯಾತ ಚಿತ್ರಕಲಾವಿದರು ಅಂತ ಹೇಳ್ತೀವಿ ಇನ್ನಾದ್ಬಿಟ್ರೆ ವ್ಯಂಗ್ಯ ಚಿತ್ರಕಾರರು ಅಂತ ಹೇಳ್ತೀವಿ ಸೊ ಆರ್ ಕೆ ಲಕ್ಷ್ಮಣ್ ಅವರು ಶಂಕರ್ ಪಿಳ್ಳೈ ಅಂಡ್ ಬಾಳ್ ಬಾಳ ಠಾಕ್ರೆ ಅವರು ಇದನ್ನ ಕೇಳಿದಾರೆ ಶಂಕರ್ ಪಿಳ್ಳೆ ಅವರು ಯಾವ್ದು ಸಂಬಂಧಪಟ್ಟಂಗೆ ಅಂತ ವ್ಯಂಗ್ಯ ಚಿತ್ರಕಾರರು ಅಂತ ಹೇಳ್ತೀವಿ ಸೊ ಆರ್ ಕೆ ಲಕ್ಷ್ಮಣ್ ಶಂಕರ್ ಪಿಳ್ಳೈ ಮತ್ತು ಬಾಳ ಠಾಕ್ರೆ ಅವರು ಆ ವ್ಯಂಗ್ಯ ಚಿತ್ರಕಾರರು ಅಂತ ಗುರುತಿಸ್ತೀವಿ ಇನ್ನ ಭಾರತದ ಪ್ರಮುಖ ಗುಡ್ ಬುಡಕಟ್ಟು ಜನಾಂಗಗಳು ಅಂತ ನೋಡಿದ್ರೆ ಅದ ಇದು ಕೂಡ ಕಲೆ ಮತ್ತು ವಾಸುಶಿಲ್ಪ ಸಂಸ್ಕೃತಿ ನಮ್ಮ ಸಂಸ್ಕೃತಿ ನೋಡ್ತೀವಿ ಸೊ ಹಾಗಾಗಿ ನಮ್ಮ ಕರ್ನಾಟಕದೊಳಗಡೆ ಇರತಕ್ಕಂತಹ ಪ್ರಮುಖ ಬುಡಕಟ್ಟು ಜನಾಂಗಗಳು ಯಾವ ವಿಧಾವೆ ಅಂತ ನೋಡಿದ್ರೆ ಆಂಧ್ರ ಪ್ರದೇಶದ ಒಳಗಡೆ ಅಂತ ಹೊಡ್ದಿ ಇವನ್ ನಮ್ಮ ಕರ್ನಾಟಕದ ಒಳಗಡೆ ಕಲಬುರ್ಗಿ ಯಾದಗಿರಿ ರಾಯಚೂರು ಒಳಗಡೆ ಈವೊಂದು ಚಂಚೂಸ್ ಅಂತಕ್ಕಂಥ ಕಂಡು ಬರುತ್ತೆ ಅಸ್ಸಾಂ ಒಳಗಡೆ ಬೋಡೋ ಚುಟಿಯಾ ಕುಕ್ಕೀಸ್ ಕಂಡು ಬರುತ್ತೆ ಛತ್ತೀಸ್ಗಢದಲ್ಲಿ ಕೊಂಡ ಹಿಮಾಚಲ ಪ್ರದೇಶದಲ್ಲಿ ಗಡ್ಡಿ ಜಾರ್ಖಂಡ್ ಒಳಗಡೆ ಮುಂಡಾ ಮತ್ತು ಮುಂಡಾ ಇನ್ನೊಂದ್ ಯಾವ್ದು ಅಂದ್ರ ಗೊಂಡ ಕೇರಳದಲ್ಲಿ ಉರಲಿ ಮತ್ತು ಉರ್ಲಿ ಮಧ್ಯ ಪ್ರದೇಶದಲ್ಲಿ ಬಿಲ್ಲರು ಮುರಾರಿ ಕೋಲರು ಅಂತಕ್ಕೊಂತ ಕಂಡು ಬರ್ತಾರೆ ಮಹಾರಾಷ್ಟ್ರದೊಳಗಡೆ ವರ್ಲಿ ಮಣಿಪುರದೊಳಗಡೆ ಕುಕ್ಕಿ ಮತ್ತು ಮೈಥೇಯಿ ಮಣಿಪುರಿದವರು ಮೇಘಾಲಯದಲ್ಲಿ ಖಾಸಿ ಗ್ಯಾರೋ ಜಯಂತಿಯ ಕಂಡು ಬರ್ತಾರೆ ಮಿಜೋರಾಂ ಯಾವ್ದು ಅಂತಂದ್ರ ಲುಶಾಯಿ ಅಂತಕ್ಕಂಥ ಬುಡುಕಟ್ಟು ಜನ ಕಂಡು ಬರುತ್ತೆ ಜೊತೆಗೆ ನಾಗಾಲ್ಯಾಂಡ್ ದಲ್ಲಿ ನಾಗಾ ಅಂಗಾಮಿ ಒಡಿಸಾದೊಳಗಡೆ ಕುರುಕು ರಾಜಸ್ಥಾನ್ದೊಳಗಡೆ ಮೀನರು ಸಿಕ್ಕಿಂ ಒಳಗಡೆ ಲಾಚಾ ನೆಕ್ಸ್ಟ್ ತಮಿಳುನಾಡು ತೋಡ ಮತ್ತು ಬಡಗ ಉತ್ತರ ಪ್ರದೇಶ ಬೋಟಿಯಾ ಮತ್ತು ಪರ್ವಲ್ ಉತ್ತರಾಖಂಡ್ ಖಾಸ್ ಪಶ್ಚಿಮ ಬಂಗಾಳ ಸಂತಾಲರು ಹರಿಯಾಣ ಜಾಟರು ಅಂಡಮಾನ್ ನಲ್ಲಿ ಜರವಾ ಮತ್ತು ಓಂಗೆ ದೊಳಗಡೆ ಶಾಂಪಿಯನ್ ಮತ್ತು ನಿಕೋಬಾರ್ ಅಂತಕ್ಕಂತ ಬುಡಕಟ್ಟು ಜನಾಂಗ ಕಂಡು ಬರುತ್ತೆ ಸೊ ಹಾಗಾದ್ರೆ ಮುಖ್ಯವಾಗಿ ನೋಡ್ರಿ ಇನ್ನೊಂದ್ ಟೈಮ್ ನೋಡ್ಬಿಡ್ರಿ ಯಾವ್ಯಾವ ರಾಜ್ಯಗಳು ಅಂತ ಸೊ ಬಹಳಷ್ಟು ಇದಾವೆ ಸೊ ದೊಳಗಡೆ ಶಾಂಪಿಯನ್ ಮತ್ತು ನಿಕೋಬಾರ್ ಅಂಡಮಾನ್ ನೊಳಗಡೆ ಜರಗ ಮತ್ತು ಒಂಗೆ ನೆಕ್ಸ್ಟ್ ಹರಿಯಾಣದಲ್ಲಿ ಜಾಟರು ಪಶ್ಚಿಮ ಬಂಗಾಳದಲ್ಲಿ ಸಂತಾಲರು ಉತ್ತರಾಖಂಡ್ ದಲ್ಲಿ ಖಾಸ್ ಉತ್ತರ ಪ್ರದೇಶ ಬೋಟಿಯಾ ಮತ್ತು ಪರ್ವಾಲ್ ತಮಿಳುನಾಡಲ್ಲಿ ತೋಡ ಮತ್ತು ಬಡಗ ಸಿಕ್ಕಿಂಗಡೆ ಲಾಕ್ಷಾ ರಾಜಸ್ಥಾನದೊಳಗಡೆ ಮೀನರು ಆ ಒಡಿಶಾದೊಳಗಡೆ ಕುರುಕ್ ನಾಗಾಲ್ಯಾಂಡ್ ಒಳಗಡೆ ನಾಗಾ ಮತ್ತು ಅಂಗಾಮಿ ಆಂಧ್ರ ಪ್ರದೇಶದಲ್ಲಿ ಚಂಚು ಅಸ್ಸಾಂ ಅಲ್ಲಿ ಬೋಡೋ ಚುಟಿಯಾ ಮತ್ತು ಕುಕೀಸ್ ಛತ್ತೀಸ್ಗಢದಲ್ಲಿ ಕೊಂಡಾ ಹಿಮಾಚಲ್ ಪ್ರದೇಶದಲ್ಲಿ ಗಡ್ಡಿ ಜಾರ್ಖಂಡ್ದಲ್ಲಿ ಮುಂಡಾ ಮತ್ತು ಗೊಂಡಾ ಕೇರಳದಲ್ಲಿ ಉರಲಿಸ್ ಮತ್ತು ಉರ್ಲಿ ಮಧ್ಯಪ್ರದೇಶದಲ್ಲಿ ಬಿಲ್ಲರು ಮುರಾರಿ ಕೋಲರು ಮಹಾರಾಷ್ಟ್ರದಲ್ಲಿ ವರ್ಲಿ ಮಣಿಪುರದೊಳಗಡೆ ಕುಕ್ಕಿ ಮತ್ತು ಮೈತೇಹಿ ಮೇಘಾಲಯದಲ್ಲಿ ಕಾಸಿ ಗ್ಯಾರೋ ಮತ್ತು ಜೈಂತಿಯಾ ನೆಕ್ಸ್ಟ್ ಮಿಜೋರಾಂ ಒಳಗಡೆ ಲುಶಾಯಿ ಅಂತಕ್ಕಂಥ ಸೊ ಇಷ್ಟು ಏನಾಗಿದಾವು ಅಂತಂದ್ರೆ ಕಂಡು ಬರ್ತಕ್ಕಂಥವು ಹಾಗಾದ್ರೆ ನಮ್ಮ ಕರ್ನಾಟಕದ ಇದು ಭಾರತದಲ್ಲಿ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಕೂಡ ಏನಾಗಿದಾವು ಅಂದ್ರೆ ಪ್ರಮುಖ ಬುಡಕಟ್ಟು ಜನಾಂಗಗಳು ಕಂಡು ಬರ್ತವೆ ಸೊ ಯಾವಿದಾವು ಅಂತ ನೋಡಿದ್ರೆ ಸೋಲಿಗ ಕುರುಬ ಹಕ್ಕಿ ಪಿಕ್ಕಿ ಮತ್ತು ಸಿದ್ಧಿ ಅಂತ ಹೇಳ್ತೇವೆ ನೆನ್ ಬಿಟ್ಕೊಡ್ರಿ ಪಾಯಿಂಟ್ ನಮ್ಮ ಕರ್ನಾಟಕದ ಕಡೆ ಅತಿ ಹೆಚ್ಚು ಬುಡಕಟ್ಟು ಜನಾಂಗಣ ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಅಂತ ನೋಡಿದಾಗ ಚಾಮರಾಜನಗರ ಚಾಮರಾಜನಗರ ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಹೊಂದಿರತಕ್ಕಂಥ ಜಿಲ್ಲೆ ಅಂಡ್ ಅತಿ ಹೆಚ್ಚು ಜನಸಂಖ್ಯೆನ ಹೊಂದಿರತಕ್ಕಂಥ ಬುಡಕಟ್ಟು ಜನಾಂಗ ಯಾವುದು ಅಂದ್ರ ಸೋಲಿಗರು ಅಂತಕ್ಕಂಥ ಬುಡಕಟ್ಟು ಜನಾಂಗ ಸೋಲಿಗ ಬುಡಕಟ್ಟು ಜನಾಂಗದವರು ಬಿಳಿಗಿರಿ ರಂಗನ ಬೆಟ್ಟ ಮತ್ತು ದಕ್ಷಿಣ ಕರ್ನಾಟಕ ಸಂಬಂಧಿತ ಶ್ರೇಣಿಗಳಲ್ಲಿ ವಾಸಿಸುತ್ತಾರೆ ಚಾಮರಾಜನಗರದೊಳಗಡೆ ಜೊತೆಗೆ ತಮಿಳುನಾಡು ಇರೋಡು ಜಿಲ್ಲೆಗಳಲ್ಲಿ ಏನಾಗುತ್ತೆ ಅಂದ್ರೆ ಅಂದ್ರೆ ಪಶ್ಚಿಮ ಘಟ್ಟದಲ್ಲಿ ಕಂಡು ಬರ್ತಕ್ಕಂಥವ್ರು ಸೊ ಚಾಮರಾಜನಗರ ಮತ್ತು ತಮಿಳ್ನಾಡಲ್ಲಿ ಏನಾಗುತ್ತೆ ಅಂತಾರ ಸೋಲಿಗರು ಅಂತಕ್ಕಂಥವ್ರು ಕಂಡು ಬರ್ತಾರೆ ಸ್ಪೆಷಲಿ ಕರ್ನಾಟಕದ ಚಾಮರಾಜನಗರದಲ್ಲಿ ಕಂಡು ಬರ್ತಾರೆ ಇನ್ನ ಜೇನು ಕುರುಬರ ಜನಸಂಖ್ಯೆಯು ಕರ್ನಾಟಕದಲ್ಲಿ ಹೆಚ್ಚಾಗಿದ್ದು ಮೈಸೂರು ಕೊಡಗು ಮತ್ತು ಚಾಮರಾಜನಗರಗಳಲ್ಲಿ ಏನಾಗಿದ್ದಾರೆ ಅಂತರ ಹಂಚಿಕೆ ಆಗಿದ್ದಾರೆ ಯಾರು ಅಂತಾರ ಜೇನುಕುರುಬರು ಅಂತವರು ಇನ್ನ ರಾಜ್ಯದ ಹೊರಗೆ ಹೆಚ್ಚಾಗಿ ತಮಿಳುನಾಡು ಆಂಧ್ರಪ್ರದೇಶ ಈ ಒಂದು ಆಂಧ್ರಪ್ರದೇಶದ ಗಡಿ ಗಡಿ ಭಾಗದಲ್ಲಿರೋ ಯಾರು ಅಂತಂದ್ರ ಈ ಒಂದು ಜೇನುಕುರುಬ ಅಂತಕ್ಕಂಥದ್ದು ಅಂಡ್ ಇತ್ತೀಚೆಗೆ ಈ ಒಂದು ಎಸ್ ಸಿ ಮಾನ್ಯತೆಗೆ ಸೇರಿಸಿದ್ದಾರೆ ಜೊತೆಗೆ ಅತಿ ದುರ್ಬಲವಾಗಿರ್ತಕ್ಕಂತಹ ಈ ಒಂದು ಬುಡಕಟ್ಟು ಜನಾಂಗ ಯಾವುದು ಅಂತಂದ್ರ ಜೇನು ಕುರುಬರು ಅಂತ ಹೇಳ್ತೀವಿ ನೋಡ್ರಿ ಈ ಪಾಠ ಒಳಗಡೆ ನಾವು ಟೋಟಲ್ ಈ ಅಂದ್ರೆ ಆ ಕರ್ನಾಟಕದ ಬುಡಕಟ್ಟು ಜನಾಂಗಗಳ ಬಗ್ಗೆ ನೋಡಿದ್ವಿ ಅದಾದ್ರೆ ಭಾರತದ ಪ್ರಮುಖ ಬುಡಕಟ್ಟು ಜನಾಂಗಗಳು ವ್ಯಂಗ್ಯ ಚಿತ್ರಕಾರರು ಖ್ಯಾತ ಚಿತ್ರಕಾರರು ಪ್ರಮುಖ ವಾದ್ಯಗಳು ಮತ್ತು ವಾದಕರು ಹಿಂದೂಸ್ತಾನಿ ಗಾಯಕರು ಕರ್ನಾಟಕದ ಸಂಗೀತಗಾರರು ನೆಕ್ಸ್ಟ್ ಯಾವ್ದು ಅಂತಂದ್ರ ಈ ಒಂದು ನಾವು ಪ್ರಮುಖವಾಗಿ ಇಟಲಿ ಮಹ ಇಟಗಿ ಮಹಾದೇವ ದೇವಾಲಯದ ಬಗ್ಗೆ ನೋಡಿದ್ವಿ ಅಂಡ್ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಮುಖವಾಗಿ ಪಟ್ಟದಕಲ್ಲ ದೇವಾಲಯ ಆಗಿರಬಹುದು ನೆಕ್ಸ್ಟ್ ಯಾವ್ದು ಅಂತಂದ್ರ ಈ ಒಂದು ಹಂಪಿ ಆಗಿರ್ಬೋದು ಅದ್ರ ಜೊತೆಗೆ ನಾವು ದ್ರಾವಿಡ ಶೈಲಿ ವೇಸರ ಶೈಲಿ ಮತ್ತು ಇನ್ನೊಂದ್ ಯಾವ್ದು ಅಂತಂದ್ರ ಈ ಒಂದು ನಾಗರ ಶೈಲಿ ಬಗ್ಗೆ ನೋಡಿದ್ವಿ ಅದಕ್ಕಿಂತ ಮುಂಚೆ ನಾವು ನಿನ್ನೆ ಪಾಠ ಒಳಗಡೆ ಯಾವ್ದು ನೋಡಿದ್ವಿ ಅಂತಂದ್ರ ಈ ಒಂದು ಕುಣಿತಗಳನ್ನ ನೋಡಿದ್ವಿ ಯಾವ ಫೇಮಸ್ ಇದಾವೆ ಕರ್ನಾಟಕದೊಳಗಡೆ ನೋಡಿದ್ವಿ ನಾಗಾರಾಧನೆ ಆಗಿರ್ಬೋದು ಭೂತಾರಾಧನೆ ಆಗಿರ್ಬೋದು ಯಕ್ಷಗಾನ ಆಗಿರ್ಬೋದು ಕಂಬಳ ಕ್ರೀಡೆ ಬಗ್ಗೆ ನೋಡಿದ್ವಿ ಸೊ ಮೈಸೂರು ದಸರಾ ಬಗ್ಗೆ ನೋಡಿದ್ವಿ ಲಾಸ್ಟ್ ಕ್ಲಾಸ್ ಒಳಗಡೆ ಅಂಡ್ ನೆಕ್ಸ್ಟ್ ಯಾವ್ದು ಅಂತಂದ್ರ ಈ ಒಂದು ಯಾವ ಯಾವ ಉತ್ಸವಗಳನ್ನ ಆಚರಣೆ ಮಾಡ್ತೀವಿ ಅಂತ ನೋಡಿದ್ವಿ ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದು ಅಂತಂದ್ರ ಹಬ್ಬಗಳನ್ನ ನೋಡಿದ್ವಿ ನೃತ್ಯ ಕಲಾವಿದರನ್ನ ನೋಡಿದ್ವಿ ಅಂಡ್ ಪ್ರಮುಖ ನೃತ್ಯಗಳನ್ನ ನೋಡಿದ್ವಿ ಯಕ್ಷಗಾನದ ವಿಧಗಳು ನೋಡಿದ್ವಿ ಸೊ ಅದಾದ ನಂತರ ನೆಕ್ಸ್ಟ್ ಆ ರಾಜ್ಯ ನೃತ್ಯಗಳನ್ನ ನೋಡಿದ್ವಿ ಶಾಸ್ತ್ರೀಯ ಸ್ಥಾನಮಾನ ಪಡ್ಕೊಂಡಿರ್ತಕ್ಕಂಥ ನೃತ್ಯಗಳು ನೋಡಿದ್ವಿ ದ್ರಾವಿಡ ಭಾಷೆಗಳ ಬಗ್ಗೆ ನೋಡಿದ್ವಿ ಜೊತೆಗೆ ಯಾವುದು ಅಂದ್ರೆ ಶಾಸ್ತ್ರೀಯ ಸ್ಥಾನಮಾನ ಪಡ್ಕೊಂಡಿರ್ತಕ್ಕಂತ ಭಾಷೆಗಳು ನೋಡಿದ್ವಿ ಸೊ ಇದಿಷ್ಟು ಏನು ಅಂದ್ರೆ ಆರ್ಟ್ ಅಂಡ್ ಕಲ್ಚರ್ ಬಗ್ಗೆ ಇದನ್ನ ಬಿಟ್ರೆ ಮತ್ತ್ ನಾ ಎಕ್ಸಾಮ್ ಯಾವ್ದ್ರ ಮೇಲೆ ಒಂದು ಕ್ವಶನ್ಸ್ ಬರಂಗಿಲ್ಲ ಸೊ ಆರ್ಟ್ ಅಂಡ್ ಕಲ್ಚರ್ ರಿಲೇಟೆಡ್ ಆಗಿ ಯಾಕಂದ್ರೆ ಪಿಡಿಯೋ ಎಕ್ಸಾಮ್ ಒಳಗಡೆ ಸ್ಪೆಸಿಫಿಕ್ ಆಗಿ ಮೆನ್ಶನ್ ಮಾಡಿದ್ದಾರೆ ಆರ್ಟ್ ಅಂಡ್ ಕಲ್ಚರ್ ಅಂತ ಸೊ ಹಾಗಾಗಿ ನನಪ್ರಿ ಪಾಯಿಂಟ್ ಅನ್ನ ಆರ್ಟ್ ಅಂಡ್ ಕಲ್ಚರ್ ಸಂಬಂಧಪಟ್ಟಂಗೆ ಈ ಲಾಸ್ಟ್ ವಿಡಿಯೋ ಮತ್ತೆ ಈ ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತ ವಿಡಿಯೋಸ್ಗಳು ಗಳು